ಕರ್ಮ ಕರ್ಮಫಲ ಅಲ್ವಾ. ಮಾಡಬೇಕಾದ ಏನೋ ಮಾಡಿದಾಗ ಒಳ್ಳೆಯ ಫಲ ಬರ್ತದೆ, ಕೆಟ್ಟ ಫಲ ಬರ್ತದೆ. ಬೇಕಾದ ಬರ್ಬೋದು, ಬೇಡಾದ ಬರ್ಬೋದು. ಬಂದಾಗ ಏನಾಗುತ್ತೆ, ಒಂದು ಸ್ವಲ್ಪ ದುಃಖ ಮತ್ತು ಸಂತೋಷ ಆಗ್ತದೆ, ಹೌದಲ್ಲ. ಆ ದುಃಖ ಸಂತೋಷದಿಂದ ಪುನಃ ಇನ್ನೊಂದು ಏನೋ ಮಾಡಿಸ್ಬೇಕು ಅನ್ಸುತ್ತೆ. ಹೀಗೆ ಕರ್ಮ ಕರ್ಮಫಲ, ಆ ಫಲದಿಂದ ಮನಸ್ಸಿನ ಮೇಲೆ ಪರಿಣಾಮ, ಮತ್ತು ಏನೋ ಮಾಡ್ಬೇಕು ಅನಿಸ್ತದೆ. ಸರಿನಾ? ಈ ಕರ್ಮಫಲದಲ್ಲಿ ನೀವೊಂದು ಯಂತ್ರ ಆಗ್ಬಿಡ್ತೀರ, ಮೆಷಿನ್ ಆಗ್ಬಿಡ್ತೀರ. ಕರ್ಮ ಮಾಡ್ಬೇಕನ್ಸ್ತದೆ, ಆಸೆ ಬರ್ತದೆ, ಫಲ ಬರ್ತದೆ. ಆ ಫಲದ ಪರಿಣಾಮ ಮನಸ್ಸಲ್ಲಾಗ್ತದೆ, ಆ ಮನಸ್ಸಲ್ಲಾದ ಪರಿಣಾಮದಿಂದ ಪುನಃ ಮಾಡ್ಬೇಕನ್ಸ್ತದೆ. ಸೊ ಈಗ ನೀವು ಎಲ್ಲಿ ಬಂದ್ರಿ ಇದರಲ್ಲಿ? ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಕುಡುಕ ಇದ್ದಾನೆ, ಅವನಿಗೆ ಸ್ವಲ್ಪ ಕುಡಿದ್ರೆ ಒಂದು ದಿವಸ ಸಂತೋಷ ಆಗುತ್ತೆ, ಆಯಿತಾ? ಆ ಮನಸ್ಸಿಗೆ ಸಂತೋಷ ಆಯಿತು. ನೆಕ್ಸ್ಟ್ ಕುಡಿತದ ಬಾಟಲ್ ನೋಡಿದ್ರೆ ಪುನಃ ಸಂತೋಷ ಕುಡಿಬೇಕನ್ಸುತ್ತೆ, ಪುನಃ ಕುಡಿತಾನೆ, ಪುನಃ ಸಂತೋಷ ಆಗುತ್ತೆ. ಅವನು ಕುಡಿತದ ಚಟಕ್ಕೆ ಸಿಕ್ಕಾಕೊಬಿಟ್ಟ, ಹೌದಲ್ಲ. ನೀವು ಕರ್ಮದ ಚಟಕ್ಕೆ ಏನಾದರೂ ಸಿಕ್ಕಾಕೊಂಡಿದ್ದೀರಾ? ಹಾಕ್ಕೊಂಡಿದ್ದೀರಾ? ಈಗ ಕುಡಿದ ಚಟಕ್ಕೆ ಸಿಕ್ಕಾಕೊಂಡು ಲಕ್ಷಣಗಳು ಕೆಲವಿದ. ಏನು ಏನು ಲಕ್ಷಣಗಳು? ಆ ಕುಡಿದ್ರೆ ಅವನಿಗೇನು ಮಾಡೋಕ್ಕಾಗಲ್ಲ, ಅಯ್ಯೋ ಕುಡಿದಿಲ್ಲ ಇವತ್ತು, ಏನೋ ಮಾಡಬೇಕು ಅಂತ ಅನಿಸ್ತದೆ. ಹಾಗೆ ಕರ್ಮಕ್ಕೆ ಸಿಕ್ಕಾಕೊಂಡ ಚಟದವರು, ಓ ಇವತ್ತು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು, ಏನು ಮಾಡಬೇಕು, ಹಾಗೇನಾದ್ರು ಆಗತ್ತಾ ನಿಮಗೆ? ಹಾಂ, ಆಗತ್ತೇನ್ರಿ? ಆಗತ್ತೆ. ಸೊ ಕುಡಿತದ ಚಟಕ್ಕೂ ಕರ್ಮದ ಚಟಕ್ಕೂ ವ್ಯತ್ಯಾಸನೇ ಇಲ್ಲ, ದೇರ್ ಸೇಮ್. ಯಾಕೆ ವ್ಯತ್ಯಾಸ ಇಲ್ಲ? ಈ ಕುಡಿತ ಕೆಟ್ಟದು ಒಳ್ಳೇದು, ಯಾಕೆ ಕೆಟ್ಟದು? ಆರೋಗ್ಯ ಸರಿಯಾಗಿದ್ದರೆ ಕುಡಿತ ಕುಡಿತ ಪರವಾಗಿಲ್ಲ. ಆರೋಗ್ಯ ಒಂದು ಒಳ್ಳೆ ಬಾಟಲ್ ಸಿಗುತ್ತೆ, ಅದು ಆರೋಗ್ಯಕ್ಕೆ ಏನೋ ಆಗಲ್ಲ, ಅಂತ ಬಾಟಲ್ ಕುಡಿದ್ರೆ ಒಳ್ಳೇದು. ಅಲ್ಲ, ದೇಹ ಕೆಟ್ಟೋಗೋದಂತ ಆಗೋದ್ರಿಂದ ಒಳ್ಳೆ ಒಳ್ಳೆ ಫ್ರೆಶ್ ಒಳ್ಳೆ ಕುಡಿತ ಸಿಗುತ್ತೆ, ಅಂದರೆ ಆ ಕುಡಿತ ದೇಹಕ್ಕೇನೂ ಆಗಲ್ಲ, ಅಂತ ಕುಡಿತದ ಅಭ್ಯಾಸ ಮಾಡೋದು ಒಳ್ಳೇದು ಕೆಟ್ಟದು? ಯಾಕೆ ಅಲ್ಲ, ನಾನು ನಿಮ್ಗೆ ಒಳ್ಳೆ ಬಾಟಲ್ ಕೊಡಿಸ್ತೇನೆ ರಷ್ಯಾದ್ದು, ಅದು ಕುಡಿದ್ರೆ ಏನು ಆಗಲ್ಲ ದೇಹಕ್ಕೆ. ಆ ಕುಡಿತ ಚಟಕ್ ಸಿಕ್ಕಾಕೊಂಡಿದ್ರ, ಅದು ಒಳ್ಳೇದು ಕೆಟ್ಟದು? ಏನು ನೀವೇನು ಹೇಳ್ತೀರ್ರಿ, ಕುಡಿತದ ಚಟ ಒಳ್ಳೇದು ಕೆಟ್ಟದು? ಅದು ಯಾಕೆ? ಯಾಕೆ ಅದು ಕೆಟ್ಟದ್ದು ಅಂತ ಹೇಳ್ಬೇಕಾದ್ರೆ ನನಗೆ ಏನೋ ಒಂದು ರೀಸನ್ ಇರ್ಬೇಕಲ್ಲ, ಯಾಕೆ ಕೆಟ್ಟದ್ದು ಅಂತ. ಅಲ್ಲ, ಇದು ಕುಡಿತದ ಪ್ರೋಗ್ರಾಮ್ 9 ವರ್ಷ ಆಗಲ್ಲ, ಆಮೇಲೆ ಶುರು ಆಗೋದು, ಅದು ಆಮೇಲೆ ಶುರು ಆಗುತ್ತೆ ಆ ಪ್ರೋಗ್ರಾಮ್. ಆಮೇಲೆ ಒಂದ್ಸಲ ಸಿಕ್ಕಾಕೊಂಡು ಹೊರಗೆ ಬರೋಕ್ಕಾಗಲ್ಲ. ಇದು ಒಳ್ಳೇದೋ ಕೆಟ್ಟದ್ದು ಅಂತ ಪ್ರಶ್ನೆ ನಂದು. ನಿಮ್ ದೃಷ್ಟಿ ನಾವು ಯಾಕೆ ಅಂತ, ಅಲ್ಲ ಮಿತವಾಗಿ ಕುಡಿತಾನ ಅವನು, ದಿನಕ್ಕೆ ಒಂದು ಬಾಟ್ಲ್ ಅಲ್ಲಿ ಫಿಕ್ಸ್ ಆಗಿ ಕುಡಿತಾನೆ, ಎರಡು ಬಾಟ್ಲ್ ಕುಡಿಯಕ್ಕೆ ಹೋಗಲ್ಲ. ಒಳ್ಳೇದು ಕೆಟ್ಟದೋ ಯಾಕೆ ಅಂತ, ಯಾವುದೇ ಚಟ ಕೆಟ್ಟದೋ ಅಂತ ಯಾಕೆ ಅಂತ, ಅದು ಯಾಕೆ ಅಂತ, ಎಂತ ಬಂಧನ ಆಗುತ್ತೆ ಅಂದ್ರೆ ಮುಂದಿನ ವರ್ಷ ಕುಡಿಲಿಕ್ಕೆ ಬರ್ತಾನ ಅವನು ಅಂತ ಪುಟ್ಲ ಮುಂದಿನ ಒಂದು. ಸೊ ನೋಡಿ, ಯಾವುದೇ ಚಟ ನಮಗೆ ಬಂಧನ ಆಗುತ್ತೆ, ಇಟ್ಸ್ ಎ ಅಡಿಕ್ಷನ್. ಹಾಂ, ನೀವು ಅಡಿಕ್ಷನ್ ಕ್ಯೂರ್ ಮಾಡ್ತಿರಪ್ಪ, ಅವರು ಕುಡಿದ ಚಟವನ್ನು ಕ್ಯೂರ್ ಮಾಡ್ತಾರೆ, ಒಂದು ಮಾತ್ರೆ. ಸೊ ಯಾವುದೇ ಚಟ ನಮ್ಮ ಬಂಧನಕ್ಕೆ ಕಾರಣ, ಯಾಕೆ ಯಾಕೆ ಬಂಧನಕ್ಕೆ ಕಾರಣ? ನೀವು ಯಾವುದೇ ಚಟಕ್ಕೆ ಬಿದ್ದಾಗ ಆ ಚಟವನ್ನು ಪೂರೈಸಲಿಕ್ಕೆ ನೀವೇನೋ ಒಂದು ಕೊಡಬೇಕು, ಅದಕ್ಕೆ ದುಡ್ಡು ಕೊಡಬೇಕು ಫಸ್ಟು, ಎರಡನೇದು ನಿಮ್ಮ ಆರೋಗ್ಯ ಕೊಡಬೇಕು, ನಿಮ್ಮ ಟೈಮ್ ಕೊಡಬೇಕು ಅಲ್ವಾ, ಮೂರು. ಇದನ್ನೆರಡು ಕೊಟ್ಟಾಗ ನಿಮ್ಮ ಫ್ಯಾಮಿಲಿ ಕೊಡಬೇಕಾಗತ್ತೆ, ಫ್ಯಾಮಿಲಿನೂ ಹಾಳಾಗತ್ತೆ. ಸೊ ಯಾವುದೇ ಚಟಕ್ಕೆ ಯು ಹ್ಯಾವ್ ಟು ಪೇ ಸಮಥಿಂಗ್, ಸುಮ್ಮನೆ ಫ್ರೀಯಾಗಿ ಬರಲ್ಲ ಅದು ಅಲ್ವಾ. ಕುಡಿದ ಚಟಕ್ಕೆ ನೀವು ದೇಹ ಕೊಡ್ತೀರಾ, ಮನಸ್ಸು ಕೊಡ್ತೀರಾ, ಆರೋಗ್ಯ ಕೊಡ್ತೀರಾ, ದುಡ್ಡು ಕೊಡ್ತೀರಾ, ಫ್ಯಾಮಿಲಿ ಕೊಡ್ತೀರಾ, ಅದಕ್ಕೆ ನೀವು ಕೆಟ್ಟದ್ದು ಅಂತ ಹೇಳ್ತೀರಾ, ಹೌದಲ್ಲ. ಸೊ ಕುಡಿದ ಒಂದ್ಸಲ ಶುರು ಆದ ಕೂಡಲೇ ಅದು
ಅದು ರುಚಿ ಅನಿಸುತ್ತೆ, ಪುನಃ ಕುಡಿಬೇಕು ಅನಿಸುತ್ತೆ, ಹಾಗೆ ಚಟಕ್ಕೆ ಸಿಕ್ಕೊಂಬಿಡ್ತೀವಿ. ಅದೇ ರೀತಿ ನಾವು ಕರ್ಮ ಅನ್ನೋ ಚಟಕ್ಕೂ ಸಿಕ್ಕಾಕೊಂಡಿರ್ತೀವಿ. ಏ ಇವತ್ತು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅನ್ಸಲ್ಲ ನಿಮಗೆ, ಯಾಕೆ? ಅದು ಚಟ. ಓಕೆ, ನೀವು ಕರ್ಮ ಅನ್ನೋ ಚಟಕ್ಕೆ ಸಿಕ್ಕಾಕೊಂಡಾಗ ಯು ಆರ್ ಪೇಯಿಂಗ್ ಎ ಹೆವಿ ಪ್ರೈಸ್. ನೀವು ಪ್ರೈಸ್ ಅದಕ್ಕೆ ಕೊಡ್ತೀರ, ಫ್ರೀಯಾಗಿ ಬರ್ತಾ ಇಲ್ಲ ಅದು. ಯು ಆರ್ ನಾಟ್ ಗಿವಿಂಗ್ ಅಟೆನ್ಷನ್ ಟು ದ ಸೆಲ್ಫ್. ಆತ್ಮನಿಗೆ ಅಟೆನ್ಷನ್ ಕೊಡ್ತಾನೆ ಇಲ್ಲ. ನೀವೆಲ್ಲೋ ಕಾಂಪ್ರಮೈಸ್ ಮಾಡ್ತಿದ್ದೀರ. ಕಾಂಪ್ರಮೈಸ್ ಏನು? ಯು ಆರ್ ನಾಟ್ ಗಿವಿಂಗ್ ಟೈಮ್ ಟು ಯುವರ್ ಸೆಲ್ಫ್, ಆತ್ಮ. ಆಯ್ತಾ? ಮನಸ್ಸೆಲ್ಲ ಪುನಃ ಪುನಃ ಏನೋ ಮಾಡ್ಬೇಕನ್ಸ್ತದೆ, ಬಟ್ ಯುವರ್ ಲೈಫ್ ಈಸ್ ವೆರಿ ವ್ಯಾಲ್ಯೂಯಬಲ್. ನಿಮ್ಮ ಜೀವನ ತುಂಬ ವ್ಯಾಲ್ಯೂಯಬಲ್. ಓಕೆ, ನಾವು ಎಷ್ಟು ದಿವಸ ಬದುಕಿರ್ತೀವಿ ಅಂತ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ನಾವು ಬದುಕಿರ್ತೀವಿ ಅಂತ ಗ್ಯಾರಂಟಿ ಇದೆಯಾ? ಇದೆ. ಅಲ್ಲಿ ಸರ್ಟಿಫಿಕೇಟ್ ಅವ್ರು ಕೊಡ್ತಾರೆ ಡಾಕ್ಟರ್. ನಾಳೆ ಬೆಳಿಗ್ಗೆ ನೀವು ಬದುಕಿರ್ತೀವಿ ಅಂತ ಸರ್ಟಿಫಿಕೇಟ್ ಕೊಡ್ತಾರಾ? ಕೊಡೋಕ್ಕಾಗತ್ತಾ? ಲೈಫ್ ವ್ಯಾಲ್ಯೂಯಬಲ್. ಆ ಬದುಕಿದ್ದಾಗ ನನ್ನ ಆತ್ಮ ಅದ್ರ ಬಗ್ಗೆ ಅಟೆನ್ಷನ್ ಕೊಡದೆ ಹೋದರೆ ಯು ಲಾಸ್ಟ್ ಯುವರ್ ಲೈಫ್, ವೇಸ್ಟೆಡ್ ಯುವರ್ ಲೈಫ್. ಕರ್ಮದ ಚಟಕ್ಕೆ ಸಿಕ್ಕಾಕೊಂಡು ಯು ಆರ್ ನಾಟ್ ಗಿವಿಂಗ್ ಅಟೆನ್ಷನ್ ಟು ವಾಟ್ ಈಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಇನ್ ಲೈಫ್. ನಿಮ್ಮ ಜೀವನದ ಅತ್ಯಮೂಲ್ಯವಾದ್ದನ್ನು ಇಗ್ನೋರ್ ಮಾಡ್ತಿದ್ರೆ ದಟ್ಸ್ ಭಾಳ ಡೀಪಾಗಿ ನೋಡಿದೆ. ಬಟ್ ಕರ್ಮದ ಚಟಕ್ಕೆ ಸಿಕ್ಕಾಕೊಂಡಾಗ ಇಟ್ಸ್ ಕಾಲ್ಡ್ ವರ್ಕೋಹಾಲಿಸಮ್ ಅಂತ. ಆಲ್ಕೋಹಾಲಿಸಮ್ ಇದೆ, ವರ್ಕೋಹಾಲಿಸಮ್ ಅಂತ. ಅಲ್ಲಿ ಏನಾಗುತ್ತೆ, ಕೆಲವರು ಎಷ್ಟು ವರ್ಕೋಹಾಲಿಕ್ ಆಗಿಬಿಡ್ತಾರೆ ಅಂದರೆ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡಲ್ಲ, ಮಕ್ಕಳ ಬಗ್ಗೆ ಕೇರ್ ಮಾಡಲ್ಲ, ತಮ್ಮ ಆರೋಗ್ಯದ ಬಗ್ಗೆ ಕೇರ್ ಮಾಡಲ್ಲ, ಆರೋಗ್ಯ ಕೂಡ ಹಾಳು ಮಾಡಿಬಿಡ್ತಾರೆ. ಏನು ಕೆಲಸ ಮಾಡಬೇಕು, ಕೆಲಸ ಮಾಡಬೇಕು, ಕೆಲಸ ಮಾಡಬೇಕಂತ ಅವರ ಆರೋಗ್ಯ ಹಾಳಾಗುತ್ತೆ. ಬಟ್ ಬೇರೆಯವ್ರು ನೋಡಿದರೆ ಓ ಸಚ್ ಎ ಗ್ರೇಟ್ ವರ್ಕೋಹಾಲಿಕ್ ವರ್ಕ್ ಅಂತ ಹೇಳ್ತಾರೆ. ಬಟ್ ರಿಯಲಿ ಈಸ್ ಸ್ಪಾಯ್ಲಿಂಗ್ ಈಸ್ ಹೆಲ್ತ್, ಸ್ಪಾಯ್ಲಿಂಗ್ ಈಸ್ ಫ್ಯಾಮಿಲಿ. ಸೊ ಎನಿ ಅಡಿಕ್ಷನ್ ಇಸ್ ರಾಂಗ್, ಇನ್ಕ್ಲೂಡಿಂಗ್ ಅಡಿಕ್ಷನ್ ಟು ವರ್ಕ್. ಆಯಿತಾ? ಅಲ್ಲಿ ಏನಾಗುತ್ತೆ, ಆ ಅಡಿಕ್ಷನ್ ಸಿಕ್ಕಾಕೊಂಡ್ಬಿಡ್ತೀರ. ಎಂಥ ಅಡಿಕ್ಷನು? ನೀವೇನು ಹಂಗೆ ಆಗುತ್ತೆ ಆಗುತ್ತೆ ಮೇಡಮ್ ನಿಮಗೆ? ನಿಮಗೆ ಕೆಲಸ ಮಾಡ್ತೀರಿ, ಏನೋ ಒಂದು ಮಾಡೋಕ್ಕೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಂತ ಏನಾಗುತ್ತ? ನಿಮಗೆ ಒಂದು ದಿನ, ಒಂದು ಎರಡು ದಿವಸ ಸುಮ್ಮನೆ ಕೂತ್ಕೊಳ್ಳಿ ಹೇಳ್ತೇನೆ, ಆಗತ್ತಾ? ಆಗಲ್ಲ. ಯಾಕಾಗಲ್ಲ? ಅದೇ ಕರ್ಮ ಬಂಧನ. ಏನ್ರಿ ಅಶ್ವಿನ್, ಎರಡು ದಿವಸ ಸುಮ್ಮನೆ ಕೂತ್ಕೊಂಡ್ಬಿಟ್ರಪ್ಪ, ಆಗತ್ತಾ? ಹುಚ್ಚ ಹಿಡಿದ್ಬಿಡುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಕರ್ಮ ಬಂಧನ. ಏನೋ ಮಾಡ್ಬೇಕು, ಏನೋ ಮಾಡಬೇಕು. ಓಕೆ, ಇದು ಏನೋ ಮಾಡ್ಬೇಕಂತ ಬರೋದು ಯಾರಿಗೆ ಅಂತ ಪ್ರಶ್ನೆ. ಯಾರಿಗೆ ಬರ್ತಾ ಇದೆ ಇದು? ಮನಸ್ಸು ಬುದ್ಧಿ ಅಂದ್ರೆ ನೀವಲ್ಲ, ಅದು ಪ್ರೋಗ್ರಾಮ್. ಆ ಸೊಸೈಟಿ ಪ್ರೋಗ್ರಾಮು, ಯು ಆರ್ ಪ್ರೋಗ್ರಾಮ್ ಸಚ್ ವೇ ದಟ್ ಯು ಹ್ಯಾವ್ ಟು ಕೀಪ್ ಬಿ, ಯು ಹ್ಯಾವ್ ಟು ಬಿ ಪ್ರೊಡಕ್ಟಿವ್ ಆಲ್ ದ ಟೈಮ್, ಬಿಕಾಸ್ ಸೊಸೈಟಿ ಡಿಮಾಂಡ್ಸ್ ಪ್ರೊಡಕ್ಟಿವಿಟಿ. ಸಮಾಜ ನಿಮ್ಮೇನು ಪ್ರೋಗ್ರಾಮ್ ಮಾಡಿದೆ, ಏನು ಫುಲ್ ಔಟ್ಪುಟ್ ಕೊಡಬೇಕು ಅಂತ. ನಿಮ್ಮನೆ ಒಂದು ಮಾವಿನ ಹಣ್ಣಿನ ಗಿಡ ಇದೆ, ಎರಡು ಗಿಡ ಇದೆ, ಒಂದು ಮಾವಿನ ಹಣ್ಣು ಫಲ ಕೊಡಲ್ಲ. ಏನು ರೀ ಮಾವಿನ ಹಣ್ಣು ಫಲ ಕೊಡೋಲ್ಲ, ಕತ್ತರಿಸ್ಬಿಡೋಣ ಇದನ್ನು, ಇನ್ನೊಂದು ಒಳ್ಳೆ ಒಳ್ಳೆ ಬೀಜ ಒಳ್ಳೆ ಹಾಕೋಣ ಅಂದರೆ ಆ ಮಾವಿನ ಹಣ್ಣು ಫಲ ಕೊಡ್ತಾ ಇದ್ರೆ ಅದಕ್ಕೆ ವ್ಯಾಲ್ಯೂ ಇದೆ ನಿಮಗೆ. ಅದೇ ತಿ ಆಸ್ ಲಾಂಗ್ ಆಸ್ ಯು ಆರ್ ಪ್ರೊಡಕ್ಟಿವ್ ದಿಟ್ಸ್ ಎ ವ್ಯಾಲ್ಯೂ ಫಾರ್ ದಿ ಸೊಸೈಟಿ. ಆಯಿತಾ? ಬಟ್ ಇನ್ ದಿ ಪ್ರೊಸೆಸ್ ಯು ಆರ್ ಫಾರ್ಗಾಟನ್ ದಿ ವ್ಯಾಲ್ಯೂ ಫಾರ್ ಯುವರ್ ಸೆಲ್ಫ್. ನಿಮ್ಮ ಆತ್ಮನಿಗೆ, ಆತ್ಮನ ಬಗ್ಗೆ ಟೈಮೇ ಇಲ್ಲ. ಸಮಾಜಕ್ಕೆ ಟೈಮ್ ಕೊಡ್ತಿದ್ರೆ ನಿಮ್ಮ ಆತ್ಮನಿಗೆ ಟೈಮ್ ಇಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡ್ತಿದ್ರೆ ನಿಮ್ಮ ಆತ್ಮನಿಗೆ ಟೈಮ್ ಇಲ್ಲ. ದೆನ್ ಯು ಕಮ್ ಬ್ಯಾಕ್ ಆ್ಯಂಡ್ ಸೇ ನಾನು ಐ ಆಮ್ ಹ್ಯಾಪಿ ಆರ್ ಅನ್ಹ್ಯಾಪಿ ಇನ್ ದಿ ಸೊಸೈಟಿ ಅಂತ ಹೇಳ್ತೀರ. ಕರ್ಮ ಬಂಧನ ಗೊತ್ತಾಯ್ತಾ? ಏನೋ ಕೆಲಸ ಮಾಡ್ಬೇಕನ್ಸ್ತದೆ. ಯಾರಿಗನ್ನಿಸ್ತದೆ? ಮನಸ್ಸಿನ ಆಲೋಚನೆ ಬರ್ತದೆ. ಮನಸ್ಸಿನ ಆಲೋಚನೆ ಎಲ್ಲಿ ಬಂತು? ಸಮಾಜದಿಂದ ಬಂದದ್ದು ಪ್ರೋಗ್ರಾಮು. ಆಯಿತಾ? ಆಲೋಚನೆ ಬಂತು, ದೆನ್ ಮಾಡಿದರೆ ರಿಸಲ್ಟ್ ಬಂತು. ಆ ರಿಸಲ್ಟಲ್ಲಿ ಖುಷಿ ಆಯಿತು, ದುಃಖ ಆಯಿತು, ಪುನಃ ಏನೋ ಮಾಡ್ಬೇಕನ್ನಿಸ್ತು. ಸೊ ಯು ಹ್ಯಾವ್ ಗಾಟ್ ಇನ್ ಟು ಎ ಕಂಪ್ಲೀಟ್ ಲೂಪ್, ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ರಿ. ಅದರಿಂದ ಹೊರಗೆ ಬರೋಕ್ಕೆ ಆಗೋದೇ ಇಲ್ಲ. ಅರ್ಥ ಆಯ್ತಾ?
ಸೊ ನಮ್ಮ ತಾಯಿಗೆ ನಾವು 6 ಜನ ಮಕ್ಕಳು, ಆ 6 ಜನ ಮಕ್ಕಳು ಒಂದೊಂದು ಒಬ್ಬೊಬ್ಬ ಮಕ್ಕಳಿಗೆ 2.5 ವರ್ಷ ಗ್ಯಾಪ್. ಥ್ರೂಔಟ್ ಹರ್ ಲೈಫ್ ಶಿ ಡಿಂಟ್ ಹ್ಯಾವ್ ಎ ರೆಸ್ಟ್, ರೆಸ್ಟೇ ಇಲ್ಲ ಅವರಿಗೆ. ಇಬ್ಬರು 2.5 ವರ್ಷಕ್ಕೆ ಮಕ್ಕಳಾಗ್ತಾಯಿದೆ, ಅದು ಮತ್ತೆ ಮನೇಲಿ ಕೆಲಸ ಮಾಡೋರು ಕಡಿಮೆ, ಎಲ್ಲ ಕಡಿಮೆ, ಸೊ ಬಿಸಿ. ಒನ್ ಫೈನ್ ಡೇ ನಾವೆಲ್ಲ ಮಕ್ಕಳು ದೊಡ್ಡಾಗ್ಬಿಟ್ರಿ, ಎಲ್ಲ ಕೆಲಸದಾಗ ಬಿಟ್ಟು ಮದುವೆ ಆಗ್ಬಿಟ್ರಿ, ನನ್ನ ತಾಯಿಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಕೆಲಸಕ್ಕೆ ಅಡಿಕ್ಷನ್ ಆಗಿಬಿಟ್ಟಿದೆ ಮತ್ತೆ. ಸೊ ನೀವು ಬರೀ ಡ್ರಗ್ ಅಡಿಕ್ಷನ್ ಸಮಸ್ಯೆ ಅಂತಬಿಟ್ಟಿದ್ರ, ಜನರಿಗೆ ಯಾವಾಗ ರಿಟೈರ್ಮೆಂಟ್ ಬರ್ತಾರೆ ಟೈಮು, ಅವಾಗ ಹೆದರಿಕೆ ಅವರಿಗೆ, ನಾನು ರಿಟೈರ್ ಅಂದ್ರೆ ಏನು ಮಾಡಲಿ. ಆಯ್ತಾ, ನಾನು 53 ವರ್ಷಕ್ಕೆ ಕಾಯ್ತಾ ಇದ್ದೀನಿ ರಿಟೈರ್ಮೆಂಟ್ ಯಾವಾಗಲಿ ಅಂತ, ರೈಟ್? ರಿಟೈರ್ ಮಾಡೋದು ಕೂಡ ನನಗೆ ಗೊತ್ತು, ನಾನು ಐ ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ಆನ್ ಮೈ ಸೆಲ್ಫ್ ಅಂತ. ಆ ಸೆಲ್ಫ್ ಅನ್ನಿದ್ದೆಂತಲೇ ಗೊತ್ತಿಲ್ಲ. ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ನೀವು ಆ ಕರ್ಮದ ಬಂಧನದಲ್ಲಿ ಸಿಕ್ಕಾಕ್ಬಿಡ್ತೀರ. ಈ ಕರ್ಮದ ಬಂಧನದಿಂದ ಹೊರಬರಲು ಸಾಧ್ಯವೇ ಇಲ್ಲ. ಓಕೆ, ಅದಕ್ಕೆ ಶಂಕರಾಚಾರ್ಯ ಹೇಳಿದರು, ಹೇಳಿನ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಮೌ ದುಸ್ಸಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಸೊ ಏನಾಗತ್ತಂದ್ರೆ, ಆ ಅಡಿಕ್ಷನ್ ಟು ವರ್ಕ್ ಇದೆಯಲ್ಲ, ಇಸ್ ಸೋ ಮಚ್, ನಿಮ್ಮ ಬಾಡಿ ಬಿಕಮ್ಸ್ ವೀಕ್, ಬಟ್ ಅಡಿಕ್ಷನ್ ಟು ವರ್ಕ್ ಡಸನ್ ಗೋ. ಸೊ ಆಫ್ಟರ್ ಡೆತ್ ಯು ವಿಲ್ ಟೇಕ್ ಒನ್ ಮೋರ್ ಬಾಡಿ. ವರ್ಕ್ ಮಾಡಲಿಕ್ಕೆ ಅಡಿಕ್ಷನ್ ಇದೆಯಲ್ಲ, ಅದು ಆ ಶರೀರದಲ್ಲಿ ಮುಗಿಯಲ್ಲ, ಇನ್ನೊಂದು ಶರೀರ ತಗೊಳ್ತೀರ. ಯಾವುದಕ್ಕೆ ಅಡಿಕ್ಷನ್ ಇದೆ? ಆ ಕರ್ಮದ ಅಡಿಕ್ಷನಿಂದ ವಾಸನೆ, ವಾಸನೆ ಅಡಿಕ್ಷನಿಂದ ಡಿಸೈರ್, ಡಿಸೈರ್ ಅಡಿಕ್ಷನಿಂದ ಕರ್ಮ, ಕರ್ಮದಿಂದ ಫಲ, ಕರ್ಮಫಲ. ಆಯ್ತಾ, ಸೈಕಲ್. ಸೊ ಯಾವುದೇ ಅಡಿಕ್ಷನ್ನಲ್ಲಿ ವಾಟ್ ಈಸ್ ದ ಫೇಸಿಕ್ ಬೇಸಿಕ್ ಇಶ್ಯೂ? ಅಡಿಕ್ಷನ್ ತಪ್ಪು ಅಂತ ಯಾಕೆ ಹೇಳ್ತೀರಿ ಸರ್ ನೀವು? ವೈ ಅಡಿಕ್ಷನ್ ಇಸ್ ರಾಂಗ್? ಎಲ್ಲ ಹಾಳಾಗುತ್ತೆ. ಟೈಮು, ಮನಿ, ಎನರ್ಜಿ, ಎಫರ್ಟ್ ಎಲ್ಲ ಹಾಳಾಗುತ್ತೆ, ಹೆಲ್ತ್ ಹಾಳಾಗುತ್ತೆ. ಆಯ್ತಾ, ಇದು ಡ್ರಗ್ ಅಡಿಕ್ಷನ್ ಇರ್ಬೋದು, ವರ್ಕ್ ಅಡಿಕ್ಷನ್ ಇರ್ಬೋದು. ವರ್ಕೋಹಾಲಿಕ್ಸ್ ಬಗ್ಗೆ ನೋಡಿದಿರಾ? ವರ್ಕೋಹಾಲಿಕ್ಸ್ ಅಂದರೆ ಕೆಲಸ ಮಾಡಬೇಕು, ಕೆಲಸ ಮಾಡಬೇಕು, ಕೆಲಸ ಮಾಡಬೇಕಂತ. ನನ್ನ ಒಬ್ಬರು ಬಾಸ್ ಇದ್ದರು ಮುಂಚೆ, ನನ್ನ ಫಸ್ಟ್ ಕಂಪನಿಯಲ್ಲಿ, ಅವರಿಗೆ ಕಂಟಿನ್ಯೂಸ್ ಅವ್ರದ್ದು ಕೆಲಸ ಮಾಡಲಿಕ್ಕೆ ಎಲ್ಲರಿಗೆ ಹೇಳಿದ್ದಕ್ಕೆ, ಹಿ ವಾಂಟ್ಸ್ ಡಿಮಾಂಡ್ಸ್ ವರ್ಕ್ ಫ್ರಮ್ ಪೀಪಲ್ 24 ಅವರ್ಸ್, ಯಾವಾಗಿದ್ರು ಕೆಲಸ 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 ಕೆಲಸ. ಅವರು ಕೆಲಸ ಮಾಡ್ತಾರೆ. ಓಕೆ, ಅವರಿಗೆ ಹಿ ಹಸ್ ಐ ಐ ಟಿಲಿ ಟಾಪರ್ ಆಗಿದ್ದರು, ಅವ್ರು ಯಾವಾಗಲೂ ಐ ಶುಡ್ ಬಿ ಆನ್ ದ ಟಾಪ್ ಅಂತ. ಅವ್ರು ಏನು ಮಾಡಿದರು, ಯಾರು ಆಯ್ತಾ, IIT ಟಾಪರ್ ಅಂತ, ವರ್ಕೋಹಾಲಿಕ್. ಆ್ಯಂಡ್ ಹೀ ಸೆಟ್ ಐ ವಿಲ್ ನಾಟ್ ಗೆಟ್ ಮ್ಯಾರಿಡ್ ಅಂಟಿಲ್ ಐ ಬಿಕಮ್ ವೆರಿ ಸಕ್ಸಸ್ಫುಲ್ ಇನ್ ಲೈಫ್ ಅಂತ. ಮ್ಯಾರೇಜ್ ಆಗಲ್ಲ ಅಂತ, ಮ್ಯಾರೇಜ್ ಆಗಬೇಕು ಬಟ್ ನಾಟ್ ನೌ, ಓನ್ಲಿ ಐ ಬಿಕಮ್ ವೆರಿ ಸಕ್ಸಸ್ಫುಲ್ ಇನ್ ಲೈಫ್ ಅಂತ. ಸೊ ಅವ್ರದ್ದು ಏನಾಯ್ತು, ನಾನು ನಾವು ಕಂಪನಿ ಕೆಲಸ ಮಾಡಿದ್ವಿ, ವಿ ಬಿಕಮ್ ಸಕ್ಸಸ್ಫುಲ್, ವಿ ವೆಂಟ್ ಔಟ್ ಸೈಡ್. ಅವರು ಕಂಪನಿ ಬಿಟ್ಟರು, ಆ್ಯಂಡ್ ದೆನ್ ಹಿ ಸ್ಟಾರ್ಟೆಡ್ ಇಸ್ ಓನ್ ಕಂಪನಿ. ಆ್ಯಂಡ್ ಆ ಓನ್ ಕಂಪನಿ, ವೆನ್ ಯು ಸ್ಟಾರ್ಟ್ ಓನ್ ಕಂಪನಿ, ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್. ಅವರಿಗೆ 50 ವರ್ಷ ಆದಾಗ, 50 ವರ್ಷ ಆದಾಗ ಅವರಿಗೆ ಈ 7 ಕ್ರೋರ್ ರುಪೀಸ್ ಬಂತು, 7 ಕೋಟಿ ರೂಪಾಯಿ ಬಂತು. ಆಯ್ತಾ, 50 ವರ್ಷ ಆದಾಗ, 51ನೇ ವರ್ಷದಲ್ಲಿ ಅವ್ರು ಮದುವೆ ಮಾಡಿಕೊಂಡ್ರು. 51ನೇ ವರ್ಷದಲ್ಲಿ ಮದುವೆ ಮಾಡ್ಕೊಂಡು ಕೂಡಲೇ, ಮದುವೆ ಮಾಡ್ಕೊಂಡು ಮುಂಚೆ ಹಿ ವಾಂಟೆಡ್ ಟು ಬೆಸ್ಟ್ ಆಫ್ ಲೈಫ್. 50 ವರ್ಷ ಕಷ್ಟಪಡಿದಲ್ಲ, ಐ ವಾಂಟ್ ಟು ಹ್ಯಾವ್ ಬೆಸ್ಟ್ ಆಫ್ ಲೈಫ್. 3 ಕೋಟಿ ರೂಪಾಯಿಗೆ ಒಂದು ಮನೆ ತಗೊಂಡ್ರು ಪಾಶ್ ಏರಿಯಾದಲ್ಲಿ. ಆ್ಯಂಡ್ 3 ಕೋಟಿ ರೂಪಾಯಿಗೆ ಹಿ ಬ್ರಾಟ್ ಎ ವೆರಿ ವೆರಿ ಎಕ್ಸ್ಪೆನ್ಸಿವ್ ಕಾರ್ ಇನ್ ಬ್ಯಾಂಗ್ಳೂರ್, ಒಂದೇ ಒಂದು ಕಾರ್ ಅಂತ ಬೆಂಗಳೂರಲ್ಲಿ, ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್. 6 ಕೋಟಿ ಹೋಯಿತು, 1 ಕೋಟಿ ಉಳಿತು. ಆ 1 ಕೋಟಿಯಲ್ಲಿ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ಅವರಿಗೆ, ಆ 1 ಕೋಟಿನ ಪುನಃ ಇನ್ವೆಸ್ಟ್ ಮಾಡಿದ್ರು ಅನ್ನೋದು ಕಂಪನಿ. ಮದುವೆ ಆಗಿಬಿಡ್ತು 51ನೇ ವರ್ಷದಲ್ಲಿ. ಆ 1 ಕೋಟಿ 1 ವರ್ಷನೂ ಬರಲಿಲ್ಲ, ಡಮ್ ಬಂದ್ಬಿಡ್ತು. ಆಯಿತಾ, ಈಗ ಹೆಂಡತಿ ಮನೇಲಿದ್ದಾಳೆ, 3 ಕೋಟಿ ಮನೆ ಇದೆ, 3 ಕೋಟಿ ಕಾರ್ ಇದೆ. ಮೊದಲು ಕಾರ್ ಮಾರ್ಲಿಕ್ಕೆ ಟ್ರೈ ಮಾಡಿದ್ರು, ಆ 3 ಕೋಟಿ ಕಾರ್ ತಗೊಳ್ಳೋರು ಇಲ್ಲ ಯಾರು, ಸೆಕೆಂಡ್ ಅದು ಲಕ್ಸುರಿ ಕಾರ್ ಯಾರೋ ತಗೊಳ್ಳೋ ಸೆಕೆಂಡ್ ಹ್ಯಾಂಡು. ಆಯಿತಾ, ಕಾರ್ ತಗೊಳ್ಳೋಕೆ ಯಾರು ರೆಡಿ ಇಲ್ಲ, ಮನೆ ಬೇಕಾದ್ರೆ ಇರ್ಲಿಕ್ಕೆ ಮನೆ ಬೇಕು. ಆಯಿತಾ, ಆ ಕಾರಿಗೆ 1 ಸಲ ಸರ್ವಿಸಿಂಗ್ ಮಾಡಿದ್ರೆ 2.5 ಲಕ್ಷ ರೂಪಾಯಿ, ವರ್ಷಕ್ಕೆ 2 ಸಲ ಸರ್ವಿಸ್ ಮಾಡಬೇಕು, 3 ಕೋಟಿ ರೂಪಾಯಿ ಕಾರಿಗೆ. ಇನ್ವೆಸ್ಟ್ ಮಾಡಿ 1 ಕೋಟಿಗೆ ಹೋಯ್ತು ಕಂಪನಿದು. ಈಗ ಅವ್ರಿಗೆ ತಿಂಗಳಿಗೆ 50,000 ರೂಪಾಯಿ ಅವನ
ತಮ್ಮ ಕೊಡ್ತಾ ಇದ್ದಾನೆ ಜೀವನ ಮಾಡಲಿಕ್ಕೆ. ಇದು ಐ ಐ ಟಿ ಮಾಡಿ 50 ವರ್ಷ ಕೆಲಸ ಮಾಡಿ, 50 ವರ್ಷ ಅವ್ರಿಗೆ ಬೇರೆ ತಿಂಗ್ ಮಾಡಲಿ ಟೈಮ್ ಇಲ್ಲ, ದಿನಕ್ಕೆ 24 ಗಂಟೆ ಕೆಲಸ ಕೆಲಸ ಕೆಲಸ, ಲೈಫ್ ಬಗ್ಗೆ ಏನೂ ಅರ್ಥನೇ ಮಾಡ್ಕೊಂಡಿಲ್ಲ. ಸೊ ಏನಾಗುತ್ತೆ, ವರ್ಕೋಹಾಲಿಕ್ ಆರ್ ಎನಿ ಅಡಿಕ್ಷನ್ ಇದೆಯಲ್ಲ, ಯು ವಿಲ್ ಮಿಸ್ ದಿ ಎಸ್ಸೆನ್ಸ್ ಆಫ್ ಲೈಫ್ ವಿಚ್ ಇಸ್ ಯುವರ್ ಸೆಲ್ಫ್, ಆತ್ಮಜ್ಞಾನ. ಎಲ್ಲ ಮಾಡ್ತೀರಾ, ನಾನು ಯಾರಂತ ತಿಳ್ಕೊಳ್ಳೋದೆ ನೀವು ಲೈಫ್ ವೇಸ್ಟ್ ಮಾಡ್ಕೊಂಡು. ಅರ್ಥ ಆಗ್ತೀಯಾ, ನೀವು ನಾನು ಯಾರಂತ ತಿಳ್ಕೊಂಡಿಲ್ಲದ್ರೆ ಪುನರಪಿ ಜನನ ಪುನರಪಿ ಮಾಡೋಣ, ಬಿಕಾಸ್ ಯು ಆರ್ ಅಡಿಕ್ಟೆಡ್ ಟು ವರ್ಕ್, ಯು ಆರ್ ನಾಟ್ ಗಾನ್ ಬ್ಯಾಕ್ ಟು ಯುವರ್ ಸೆಲ್ಫ್ ಎಟ್ ಆಲ್, ಡಿವೈನ್ ನೇಚರ್. ನಾನು ಮುಂದಿನ ಜನ್ಮದಲ್ಲಿ ಪುನಃ ನಾನು ಬರ್ತೇನೆ, ಅವಾಗ ಕೇಳ್ತೇವೆ ಕ್ವಶನು, ನನಗೆಲ್ಲ ಅರ್ಥ ಆಗ್ತದೆ. ಈಗ ನಮ್ಮ ಕರ್ಮ ಮುಡಿದಿಲ್ಲ ಬುದ್ಧಿಲ್ಲ ಪ್ರಾಣದ ಕರ್ಮ, ನಮ್ಮ ಶಿಷ್ಯರಿಗೆ ನಮ್ಮ ಕಮಿಟ್ಮೆಂಟ್ ಇರ್ತದೆ, ನಿಮ್ಗೆ ಎಷ್ಟು ಮುಕ್ತಿ ಸಿಗ್ತದೆ ನಾವು ಅಷ್ಟು ಬರ್ತೇನಂತ. ಈಗ ಅವ್ರು ಅಷ್ಟು ಪಾಪ ಮಾಡಿದ್ರಲ್ಲ, ಈಗ ಅವ್ರ ಮನಸ್ಸಿನ ಭಾವನೆ ಹೇಗಿರ್ಬೋದು? ಯಾರ ಮನಸ್ಸಿಂದು? ಅದೇ ನಿಮ್ಮ ಓನರ್ದು ಗುರು. ನನ್ನ ಗುರುನಾ? ಗುರು ಅಲ್ಲ, ಬಾಸ್. ನಿಮ್ಮ ಬಾಸ್ ತಲೆ ಕೆಟ್ಟ ಹೋಗ್ಬಿಡಿದೆ ಅಷ್ಟೇ, ಮನೇಲಿ ಇದ್ದಾರೆ, ಮತ್ತೇನ್ ಮಾಡ್ತಾರೆ ಪಾಪ ಅಷ್ಟು ಮಾಡಿ ತಮ್ಮನ ಬದುಕಲ್ಲಿ ಬದುಕಬೇಕು. ಅವನು ಮತ್ತೆ ಅವ್ರ ಹೆಂಡ್ತೀರಿ ಇಬ್ರು ಕೊಡು, ಇಬ್ರು ಮತ್ತೆ ಕಾರು ಸಾಕ್ಬೇಕು, ಕಾರ್ ಕ್ಯಾರಿಂದ ಹೊರತೆ ಇಲ್ಲ, ಹಾ ಮಕ್ಕಳಿಲ್ಲ, ಅದೊಂದು ದೊಡ್ಡ. ಸೊ ಏನಾಗತ್ತೆ, ಅಂಟಿಲ್ ಯು ರಿಯಲೈಸ್ ಯುವರ್ ಸೆಲ್ಫ್ ಆ್ಯಂಡ್ ಗೆಟ್ ಎಸ್ಟಾಬ್ಲಿಷ್ಡ್ ಐ ಆಮ್ ದಿ ಸೆಲ್ಫ್, ನಾನು ಆತ್ಮ ಅಂತ ಎಷ್ಟು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ, ಅನೇಕ ಜನ್ಮಗಳು ಹೋಗ್ಬಿಡ್ತವೆ ಸೈಕಲ್. ಆ್ಯಂಡ್ ದಟ್ ಜನ್ಮ ಯಾಕೆ ಹೋಗ್ತದೆ, ಯು ಆರ್ ಅಡಿಕ್ಟೆಡ್ ಟು ಕರ್ಮ, ಬಾಹ್ಯ ವಸ್ತುಗಳು. ಕರ್ಮ ಯಾಕೆ ಮಾಡ್ತಾರೆ, ಅದಕ್ಕೆ ಸಂತೋಷ ಕೊಡ್ತದೆ, ಸಂತೋಷ ಕೊಡ್ಕೊಳ್ಳೋ ಆಯ್ ಮಾಡ್ತೀರ, ಯಾರು ದುಃಖನೂ ಕೊಡ್ಬೋದು ಟು ಅವಾಯ್ಡ್ ದಿ ಸಫರಿಂಗ್ ಆ್ಯಂಡ್ ಟು ಗೆಟ್ ದಿ ಜಾಯ್. ಬಟ್ ಏನಂದರೆ ದಿ ಬ್ಯೂಟ್ ದಿ ಮಿಸರೇಬಲ್ ಪಾರ್ಟ್ ಆಫ್ ದಿಸ್ ಈಸ್, ದಿಸ್ ಈಸ್ ನಾಟ್ ವಾಟ್ ಯು ವಾಂಟ್, ದಿಸ್ ನಾಟ್ ಯುವರ್ ಪ್ರೋಗ್ರಾಮ್, ಇಟ್ಸ್ ಯು ಆರ್ ರನ್ನಿಂಗ್ ದಿ ಸೊಸೈಟಿ ಪ್ರೋಗ್ರಾಮ್, ಯು ಆರ್ ಲಿವಿಂಗ್ ಫಾರ್ ದಿ ಔಟರ್ ವರ್ಲ್ಡ್, ಯು ಹ್ಯಾವ್ ನಥಿಂಗ್ ಟು ಡು ವಿತ್ ಇಟ್, ನಿಮ್ಗೆ ಏನೂ ಇಲ್ಲ ಅದರಲ್ಲಿ. ಅಲ್ಲ ನಿಮ್ಮ ಸಮಾಜ ಏನು, ಸಮಾಜದ ಪ್ರೋಗ್ರಾಮ್, ಹಾಂ ಸಮಾಜದ ಪ್ರೋಗ್ರಾಮಲ್ಲಿ ಅವ್ನು ಜೀವನ ಮಾಡ್ತೀರಾ. ಸೊ ನೀವು ಬೇರೆಯವರಿಗೂ ಬೇರೆಯವ್ರು ಹೇಳ್ದಾಗಿ ಕುಣಿತಾ ಇದ್ರೆ ನಿಮ್ಮ ಅದನ್ನು ಏನು ಹೇಳ್ತಾರೆ, ಸ್ವಂತಿಕೆ ಯಾವಾಗಿದೆ ನಿಮಗೆ? ಯಾವಾಗಲೂ ಗುರು ಎಲ್ಲ, ಗುರು ಎಂತ ಗುರು ಇಂಥದ್ದೆಲ್ಲ ಹೇಳಕ್ ಹೋಗಲ್ಲ, ಅದು ಯಾವ್ದು ಅದು ನೋಡ್ಕೊಳ್ಳಿ ಏನ್ ಹೇಳ್ತಾರೆ ಅಂತ. ಅಲ್ಲಪ್ಪ ಈ ಗುರು ಏನ್ ಹೇಳ್ತಾರೆ ನೋಡಿ ಕೇಳ್ಕೊಳ್ಳಿ. ಓಕೆ, ಸೊ ಅಲ್ಲಿ ಏನಾಗತ್ತೆ, ನಾವು ಬೇರೆಯವರಿಗೆ ಬೇರೆಯವರು ಹೇಳಿದ್ದು ಕೇಳಿದ್ದು ಜೀವನ ಮಾಡ್ತಾ ಇದ್ರೆ, ಬೇರೆಯವರ ಪ್ರೋಗ್ರಾಮಿಗೆ ಜೀವನ ಮಾಡಿ, ನಿಮ್ಮ ಜೀವನ ನಿಮ್ಮ, ವಾಟ್ಸ್ ಯುವರ್ ಲೈಫ್, ನಿಮ್ಮ ಲೈಫ್ ಅಂದ್ರೆ ಏನು, ಇಸ್ ದರ್ ಲೈಫ್ ಫಾರ್ ಯು, ನಿಮ್ಮದು ಅಂತ ಒಂದು ಜೀವನ ಇದೆಯಾ? ಈಗ ಟೆಲಿವಿಷನ್ ಆನ್ ಮಾಡ್ತೀರಾ ರಿಮೋಟಿಂದ ಅಲ್ವಾ, ಟೆಲಿವಿಷನ್ ರಿಮೋಟ್ ಆನ್, ಟೆಲಿವಿಷನ್ ರಿಮೋಟ್ ಆನ್ ಮಾಡಿದ್ರೆ ಆ ಟೆಲಿವಿಷನ್ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಟೆಲಿವಿಷನ್ಗೆ ಏನಾದ್ರು ಲೈಫ್ ಇದೆಯಾ? ಅದು ರಿಮೋಟ್ನ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಲೈಫ್ ಕೂಡ ಸಮಾಜದ ಮೇಲೆ ಡಿಪೆಂಡ್ ಆಗಿದೆಯಲ್ಲೋ, ಸಮಾಜದಲ್ಲಿ ಯಾರು ಚೆನ್ನಾಗಿದೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ, ಇಲ್ಲ ಇಲ್ಲ ಅಂದರೆ ದುಃಖ ಆಗುತ್ತೆ. ನಿಮ್ಮ ರಿಮೋಟ್ ಯಾರ ಹತ್ರ ಇದೆ? ಸಮಾಜದ ಕೈಯಲ್ಲಿ. ಸೊ ಹಾಗಿದ್ರೆ ನೀವೇನಾಯಿತು, ಸಮಾಜದ ಸ್ಲೇವ್ಸ್, ಸ್ಲೇವ್ಸ್ ಅಂದರೆ ಗುಲಾಮರು, ಸಮಾಜದ ಗುಲಾಮರಾಗ್ಬಿಟ್ರಿ. ಗುಲಾಮರಿಗೆ ಆನಂದ ಅಂತ ಹೇಳಿದೆ, ಗುಲಾಮರಿಗೆ ಆನಂದ ಅಂತ ಹೇಳಿದೆ. ಇದು ಯಾರಿಗೆ ಗೊತ್ತಾಗುತ್ತೆ, ಅವರೇನು ಹೇಳಿದರು, ಪುರಂದರ ದಾಸರಾದರು ಕನಕದಾಸರಾದರು, ನಾನು ಸಮಾಜದ ದಾಸ ಅಲ್ಲ ಭಗವಂತನ ದಾಸ ಅಂತ ಹೇಳಿದರು, ಭಗವಂತನ ಸೆಲ್ಫ್. ನೀವು ಯಾವಾಗ ದಾಸರಾಗ್ತೀರಾ? ಕನಕದಾಸರು ಹೇಳಿದ್ರಲ್ಲ ನಾನು ಹೋದೆ ಅಂತ ಹೇಳ್ಬಿಟ್ರಲ್ಲ, ಅವ್ರು ಶಿಷ್ಯರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಲ್ಲ, ನೀವು ಹೋದ್ರೆ ನಾವೇನು ಮಾಡಲಿ ಅಂತ ಮಾಡಿದ್ರಲ್ಲ. ಸೊ ನೀವು ಆ್ಯಕ್ಚುಲಿ ನಾವು ವಿ ಹ್ಯಾವ್ ಬಿಕಮ್ ಎ ಅಡಿಕ್ಟೆಡ್ ಟು ಸೋಷಿಯಲ್ ಕಂಡೀಷನಿಂಗ್, ನಮ್ಮ ಸೆಲ್ಫನ್ನು ಯಾವ ಗಿವನ್ ಇಗ್ನೋರ್ಡ್, ಆತ್ಮವನ್ನು ಇಗ್ನೋರ್ ಮಾಡ್ತಾ ಇದ್ದೀವಿ. ಅನ್ಲೆಸ್ ಯು ಗಿವ್ ಅಟೆನ್ಷನ್ ಟು ಯುವರ್ ಸೆಲ್ಫ್, ದ ರಿಪೀಟೆಡ್ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ವಿಲ್ ನಾಟ್ ಸ್ಟಾಪ್. ರಿಪೀಟೆಡ್ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಈಸ್ ಬಿಕಾಸ್ ಆಫ್ ದಿ
ವರ್ಕ್ ಅಡಿಕ್ಷನ್. ವರ್ಕ್ ಅಡಿಕ್ಷನ್ ಇಸ್ ಬಿಕಾಸ್ ಆಫ್ ಸೋಷಿಯಲ್ ಕಂಡೀಷನಿಂಗ್, ಹ್ಯಾಪಿನೆಸ್ ಆ್ಯಂಡ್ ಅನ್ಹ್ಯಾಪಿನೆಸ್ ಆ್ಯಂಡ್ ಕಂಡೀಷನಿಂಗ್. ಆ ಕಂಡೀಷನಿಂದ ನಿಮ್ಗೆ ಹೊರಗೆ ಬರೋಕ್ಕಾಗುತ್ತೋ ಇಲ್ಲೋ, ಇದಕ್ಕೆ ಡಿ ಅಡಿಕ್ಷನ್, ಯಾವ ಡಿ ಅಡಿಕ್ಷನ್ ಪ್ರೋಗ್ರಾಮ್ ಹಾಕ್ತೀರಾ, ಯಾವ ಟ್ಯಾಬ್ಲೆಟ್ ಕೊಡ್ತೀರಾ, ಜ್ಞಾನ ಟ್ಯಾಬ್ಲೆಟ್. ಸೊ ಅಲ್ಲೇನಾಗುತ್ತೆ, ಅದಕ್ಕೆ ಹೇಳಿದ್ರು ಪುನಃ ಪುನಃ ಕರ್ಮ ಬಂಧನ ಸಿಕ್ಕಾಕೊಡ್ತೆ, ಪುನಃ ಪುನಃ ಜನ್ಮ ಯಾಕೆ ಬರ್ತದೆ ನಿಮಗೆ, ಓಕೆ ಏನೋ ಕರ್ಮ ಮಾಡ್ತೀರಾ, ಇನ್ನೂ ಮುಗಿಯಿತು ಮುಗಿಯಲ್ಲ ಆಸೆ, ಇನ್ನೂ ಬೇಕನ್ನಿಸ್ತದೆ, ಯಾಕಂದರೆ ನೀವು ಏನೇ ಮಾಡಿದ್ರು ಮುಗಿಯಲ್ಲ ಅದು, ಆಯಿತಾ. ಓ ಮಕ್ಕಳಾಗ್ಬಿಟ್ರು, ಮಕ್ಕಳಾಗೋಗಿ ಮಕ್ಕಳಾಗಬೇಕಂತ ಆಸೆ, ಮಕ್ಕಳಾದಮೇಲೆ ಮಕ್ಕಳು ದೊಡ್ಡವರಾಗಬೇಕು, ಮದುವೆ ಆಗಬೇಕು, ಅವ್ರನ್ನ ನೋಡ್ಬೇಕಂತ ಆಸೆ, ಅವ್ರ ಮರಿಯನ್ನು ನೋಡ್ಬೇಕಂತ ಆಸೆ, ಅಷ್ಟೇ ಸತ್ತೋಗ್ಬಿಟ್ರು, ಪುನಃ ಇನ್ನೊಂದು ಜನ್ಮ ಬಂತು, ಇನ್ನೊಂದು ಮಗು ನೋಡಲಿಕ್ಕೆ. ಸೊ ಹೀಗೇನಾಗುತ್ತೆ, ಆ ಕಂಡೀಷನಿಂಗಿಂದ ಹೊರಗೆ ಬರೋಕ್ಕೆ ಆಗಲ್ಲ. ಆ ಕಂಡೀಷನಿಂದ ಹೊರಗೆ ಬರೋದಕ್ಕೆ ಬ್ರೇಕ್ ಮಾಡೋದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ನಾನು ಐ ಆಮ್ ನಾಟ್ ಎ ಸ್ಲೇವ್ ಆಫ್ ಎನಿ ಸೋಷಿಯಲ್ ಆರ್ ಎನಿ ಅದರ್ ಕಂಡೀಷನಿಂಗ್, ಐ ಆಮ್ ಮೈ ಸೆಲ್ಫ್ ಐ ಆಮ್ ದಿ ಮಾಸ್ಟರ್ ಆಫ್ ಮೈ ಸೆಲ್ಫ್. ಅದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು, ಆ್ಯಂಡ್ ದ್ಯಾಟ್ ಈಸ್ ಬ್ಲಿಸ್. ಏನು ಅರ್ಥ ಆಯ್ತೀನಿ ಮೇಡಮ್, ನಿಮ್ಗೇನಾದ್ರು ಹೀಗಾಗತ್ತಾ, ಎರಡು ದಿವಸ ಸುಮ್ಮನೆ ಕೂತ್ಕೊಳ್ರಿ ಏನಾಗುತ್ತೆ, ಹಾಂ ತಲೆಯೆಲ್ಲ ಕೆಟ್ಟೋಗುತ್ತೆ ಅಲ್ವಾ. ಕೆಲಸ ಮಾಡ್ಬೇಕನ್ಸುತ್ತೆ, ಕೆಲಸ ಮಾಡ್ಬೇಕನ್ನೋದು ವಾಸನೆ, ಆ ವಾಸನೆ ಬಂತು, ಕೆಲಸ ಮಾಡಿಸ್ತದೆ, ಕೆಲಸದ ಏನೋ ಒಳ್ಳೆ ಪರಿಣಾಮ ಕೆಟ್ಟ ಬರ ಗುಡ್ ಆ್ಯಂಡ್ ಬ್ಯಾಡ್ ಬರ್ತದೆ, ಪುನಃ ಹೋಗುತ್ತೆ, ಪುನಃ ಇನ್ನೂ ಮಾಡ್ಬೇಕಂತ ಇದು ಸೈಕಲ್ ಸಿಕ್ಕಾಗ್ಬಿಟ್ರಿ. ಗುರುಜಿಯವರು ಇಲ್ಲೊಂದು ವಿಷಯ ಬರ್ತದೆ, ವೈಯಕ್ತಿಕವಾಗಿ ಅಭಿಪ್ರಾಯದಲ್ಲಿ ಮಾತಾಡ್ತಾರೆ, ನಾವು ಸುಮ್ಮನೆ ಕೂತ್ಕೊಂಡೆ ನನಗೆ ಏನು ತೊಂದರೆ ಇಲ್ಲ, ಎರಡು ದಿನ ಮೂರು ದಿನ ಇರೋವರೆಗೂ ಕೂತ್ಕೊಳ್ಳೇಬೋದು, ಆದರೆ ನನ್ನ ಮೇಲೆ ಔಟ್ಸೈಡ್ ಫೋರ್ಸ್ಗಳು ಪರಿಣಾಮ ಬೀರ್ತಾವಲ್ಲ, ಹೆಂಡ್ತಿರ್ಬೋದು ಮಕ್ಕಳು, ಅವ್ರಿಗೋಸ್ಕರ ಮಾಡಬೇಕಲ್ಲ ಸಂಕಟ ಇದ್ದೀರಿ ಮಾಡ್ಬೇಕು. ಅದೇ ರೀ ಅಪ್ಪ, ನಿಮ್ಮ ಜೀವನ ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಮಾಡಿ, ಈಗ ನೋಡಿ ಇಲ್ಲಿಗೆ ಬರ್ಲಿಕ್ಕೆ ನನ್ನಿರ್ತಾರೆ ನಿನ್ನ ಹೆಂಡತಿ ಮಕ್ಕಳೆಲ್ಲ ತಿಳಿತಾರೆ, ಹೆಂಡತಿ ಮಕ್ಕಳು ನಿರ್ಧಾರ ಮನೆ ಸುರು ಕೂತ್ಕೊಂಡಿರಿ ತಪ್ಪಿಗಿದೆ ಅಂತ ಹೇಳ್ತಾರೆ, ಹೆಂಡತಿ ನಿರ್ಧಾರ ನಿರ್ಧಾರ ಮಾಡಿದೆ, ಒಂಬತ್ತುವರೆ ನಿರ್ಧಾರ ಮಾಡಿದೆ, ಕರೆಕ್ಟ್ ಒಂಬತ್ತುವರೆ ಬಂದೆ, ಹೌದು ನನ್ನ ವೈಯಕ್ತಿಕ ನಿರ್ಧಾರ, ಹೌದು ಹೆಂಡತಿ ಮಾತು ಕೇಳ್ತಾ ಕೂತಿ ನಿಲ್ಲೋಗಬೇಕಾಗಿತ್ತು, ಮಕ್ಕಳಿಗೆ ಮಾತು ಬಿಡೋಗಬೇಕಾಗಿತ್ತು, ಸಮಾಜ ಮಾತು ನಿಲ್ಲೋಗಬೇಕಾಗಿತ್ತು. ಸೊ ಇದು ಏನಾಗುತ್ತೆ ಅಂತ ಅಂದ್ರೆ, ನಿರ್ಧಾರ ಅನ್ನತಕ್ಕಂಥದ್ದು ನಾನು ಬೇರೆಯವ್ರಿಗೆ ಕೇರ್ ಮಾಡಂಗಿಲ್ಲ, ಕೇರ್ಲೆಸ್ ಆಗಿ ಕೂತ್ಕೋಬೇಕು, ಇದು ಸೂಕ್ಷ್ಮ ಇದು, ಅದು ಸ್ವಲ್ಪ ಒಂಚೂರು ವಿಚಾರ ತಿಳಿಸ್ಬಿಡಿ. ಅಲ್ಲ ಈಗ ನೋಡಿ, ನಮಗೆ ಎರಡು ಒತ್ತಡ ಇರುತ್ತದೆ, ಸಮಾಜದ ಒತ್ತಡ, ನಮ್ಮ ಕುಟುಂಬದ ಒತ್ತಡ, ಮತ್ತು ನನಗೆ ಏನು ಬೇಕು ಅಂತ. ಓಕೆ, ಸೊ ನಿಮಗೆ ಆ್ಯಕ್ಚುಲಿ ನೀವು ಆತ್ಮಜ್ಞಾನದ ಆನಂದ ಸಿಕ್ಕಾಕೊಂಡ್ರೆ ನಿಮಗೆ ಬೇರೆ ಯಾವುದು ಬೇಕನ್ಸಲ್ಲ, ಅದು ಆನಂದಮಯ ಸ್ಥಿತಿ, ಸೊ ಬ್ಲಿಸ್ಫುಲ್, ಇನ್ನೇನು ಬೇಕನ್ಸಲ್ಲ. ಆದರೆ ಹೊಟ್ಟೆ ಪಾಡಿಗೆ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಮಾಡಬೇಕಾಗುತ್ತೆ, ಆದರೆ ನೀವೇನು ಮಾಡ್ತೀರಾ, ಎಲ್ಲದಕ್ಕೊಂದು ಓಕೆ ಇಷ್ಟು ಮಾಡಿದ್ರೆ ಸಾಕು ಅಂತ ಒಂದು ಲಿಮಿಟ್ ಹಾಕ್ತೀರ, ಇಲ್ಲದ್ರೆ ಈಗ ಏನಾಗ್ತೈತಿ, ನೀವು ಓವರ್ ಡೂ ಮಾಡ್ತಿದ್ರು, ಅತಿಯಾಗಿ ಮಾಡ್ತಿದ್ರ, ಅದಕ್ಕೊಂದು ಮಿತಿ ಬರ್ತದೆ, ಎಷ್ಟು ಮಾಡಬೇಕು ಎಷ್ಟು ಮಾಡಬಾರಲ್ಲ ಅಂತ ಕ್ಲಿಯರ್ ಆಗಿಬಿಡ್ತದೆ. ಈಗ ನಿಮ್ಮ ಮಿತಿ ಇಲ್ಲ, ಆ ಲಿಮಿಟ್ ದಾಟಿ ಹೋಗ್ಬಿಡ್ತೀರ. ಸೊ ನಿಮಗೆ ನಿಮ್ಮ ಆನಂದ ಸಿಗ್ಲಿಕ್ಕೆ ಶುರು ಆದಾಗ ನೀವು ಎಲ್ಲದಕ್ಕೂ ಒಂದು ಕರೆಕ್ಟಾಗಿ ಓಕೆ ಇಷ್ಟು ಮಾಡಬೇಕು ಇಷ್ಟು ಮಾಡ್ತಾ ಇದ್ದೇನೆ, ಇದಕ್ಕಿಂತ ಜಾಸ್ತಿ ಮಾಡಲ್ಲ ಕಡಿಮೆ ಮಾಡಲ್ಲ ಅಂತ ಕ್ಲಾರಿಟಿ ಬರ್ತದೆ. ಕುದುರೆ ಕಡಿವಾಣ ಆಗ್ತಂಗೆ, ಈಗ ವರ್ಕೋಹಾರಿದಮ್ ಅಂದರೆ ಕಡಿವಾಣ ಇಲ್ಲ, ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅಡಿಕ್ಷನ್, ನಾವು ಅಡಿಕ್ಷನ್ ಕತೆ ಹೇಳ್ತಿದ್ದೆ, ಅದಕ್ಕೆ ಕರ್ಮ ಬಂಧನ ಅಂತ ಹೇಳೋದು. ಓಕೆ, ಸೊ ಕರ್ಮ ಬಂಧನ ಏನಾಗುತ್ತೆ ಅಂತ ಪ್ರಶ್ನೆ. ನಾಲ್ಕು ರೀತಿಯ ಕರ್ಮಗಳು, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಕರ್ಮ, ಆಗಾಮಿ ಕರ್ಮ ಅಂತ ನಾಲ್ಕು ಕರ್ಮಗಳು, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾಣ ಮತ್ತು ಆಗಾಮಿ ಅಂತ. ಸಂಚಿತ ಕರ್ಮ ಅಂದರೆ ನಮಗೆ ಜನ್ಮಗಳು ಜನ್ಮಗಳು ಬರ್ತವೆ, ಪ್ರತಿ ಜನ್ಮನೂ ದೇಹ ಬರ್ತದೆ, ದೇಹ ಬರೆದು ಕರ್ಮ ಮಾಡಲಿಕ್ಕೆ, ದೇಹ ಇಲ್ಲದೆ ಕರ್ಮ ಇಲ್ಲ. ಓಕೆ, ಈ ಜನ್ಮ ಮನುಷ್ಯ ಜನ್ಮ, ಬೇರೆ ಯಾವುದು ಪ್ರಾಣಿಗಳ ಜನ್ಮ ಏನು ಬರ್ತಾ ಇರ್ತದೆ. ಸಂಚಿತ, ಪ್ರಾರಬ್ಧ, ಕ್ರಿಯಾಮಾಣ, ಆಗಾಮಿ. ಸಂಚಿತ ಅಂದರೆ ಇಲ್ಲಿದೆ ನೋಡಿ, ಹಾಂ ಸಂಚಿತ ಅಂತ ಹೇಳಿದ್ರೆ ನೀವು ಪ್ರತಿ ಜನ್ಮದಲ್ಲಿ ಏನು ಕರ್ಮ ಮಾಡ್ತೀರ ಎಲ್ಲ ಹೋಗಿ ಒಂದು ಸೇರ್ತದೆ, ಅದು ಸಮುದ್ರದ ಹಾಗೆ ಅನಂತ. ಯಾಕೆ ನಿಮ್ಗೆ ಎಷ್ಟು ಜನ್ಮ ಆಗಿದೆ, ನಿಮ್ಗೆ ಎಷ್ಟು ಜನ್ಮ ನಿಮ್ಗೆ ಲೆಕ್ಕ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಬುದ್ಧ ಅವನು ಚೆನ್ನಾಗಿ ಹೇಳ್ತಾರೆ ಜನ್ಮ, ಅವ್ರ ಜನ್ಮದ ಕಥೆಯನ್ನು, ನನಗೆ ಎಷ್ಟು ಜನ್ಮಗಳು ಆಗಿದ್ದು ಅಂತ ಹೇಳಿದ್ರೆ
ಎಷ್ಟು ಜನ್ಮಗಳು ಆಗಬೇಕಂದ್ರೆ ನನ್ನ ಪ್ರತಿ ಜನ್ಮದ ಒಂದು ಬೆನ್ನು ಮೂಳೆ, ಒಂದು ಬೆನ್ನು ಮೂಳೆ ಅದನ್ನು ಜೋಡಿಸಿದರೆ ಹಿಮಾಲಯ ಪರ್ವತಕ್ಕಿಂತ ದೊಡ್ಡದಾಗುತ್ತೆ ಅಂತ. ಅಷ್ಟು ಜನ್ಮಗಳು ಬುದ್ಧನಿಗೆ ಲೆಕ್ಕ, ನಿಮಗೆ ಎಷ್ಟು ಆಗಬೇಕು ನೋಡಿ ಆಯಿತಾ. ಕಡೆಗೆ ಅಷ್ಟು ಜನ್ಮಗಳು ನನಗೆ ಎಷ್ಟು ದುಃಖ ಅನುಭವಿಸಿದೆ ಅಂದರೆ, ಪ್ರತಿ ಜನ್ಮ ದುಃಖ ಇರುತ್ತಾ, ಪ್ರತಿಯೊಬ್ಬರಿಗೂ ದುಃಖ ಇರುತ್ತಾ, ಎಲ್ಲ ಬರೀ ಆನಂದವಿರ್ತದ? ಹಾಂ, ಬರೀ ದುಃಖ ಲೆಕ್ಕ ಹಾಕಿದರೆ ಅಷ್ಟು ಜನ್ಮಗಳಲ್ಲಿ ನನ್ನ ಕಣ್ಣೀರನ್ನು ಜೊತೆಗೂಡಿಸಿದರೆ ಅದು ಗಂಗಾ ನದಿಗಿಂತ ದೊಡ್ಡ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಜನ್ಮ ಇದೆ ಅಂತ ಹೇಳ್ತಾರೆ ಮನುಷ್ಯನಿಗೆ ಆಯ್ತಾ. ಅದು ಅನಂತ ಜನ್ಮಗಳು, ನೀವು ಪ್ರತಿ ಜನ್ಮದಲ್ಲಿ ಕರ್ಮ ಮಾಡ್ತೀರ, ಪ್ರತಿ ಕ್ಷಣ ಮಾಡ್ತೀರ, ಒಂದೊಂದು ಕ್ಷಣಕ್ಕೂ ಒಂದು ಕರ್ಮ ಆಗ್ತಿರ್ತದೆ. ಕರ್ಮ ಅಂದರೆ ಏನೋ ಚಟುವಟಿಕೆ, ಆ ಚಟುವಟಿಕೆ ಏನಾಗುತ್ತೆ, ಚಟುವಟಿಕೆನೇ ಕರ್ಮ ಅಲ್ಲ, ಆ ಚಟುವಟಿಕೆ ಆ್ಯಕ್ಟಿವಿಟಿ, ಆ ಆ್ಯಕ್ಟಿವಿಟಿ ಮಾಡೋಕೆ ಏನೋ ಫಲ ಬರ್ತದೆ, ಫಲ ಮನಸ್ಸಿನ ಪರಿಣಾಮ ಬೀರುತ್ತೆ, ಒಳ್ಳೆಯದೋ ಕೆಟ್ಟದೋ. ಆ ಒಳ್ಳೆ ಕೆಟ್ಟ ಪರಿಣಾಮಗಳೇ ಕರ್ಮಫಲ ಅಂತ ಹೇಳೋದು, ಆ ಕರ್ಮಫಲನೇ ಸೇರ್ಕೊಂಬಿಡ್ತದೆ. ಹಾಂ, ನೀವು ಪ್ರತಿ ಕ್ಷಣಕ್ಕೆ ಮಾಡ್ತಾ ಇದ್ದೀರಾ, ಅದು ಒಂದೊಂದು ಜನ್ಮದಲ್ಲಿ ಎಷ್ಟಾಗುತ್ತೆ, ಅನಂತ ಜನ್ಮಗಳಲ್ಲಿ ಎಷ್ಟಾಗುತ್ತೆ ನೋಡಿ, ಅದೊಂಥರ ದೊಡ್ಡ ಸಮುದ್ರ ಇದಾಗಿ, ಅದಕ್ಕೆ ಸಂಚಿತ ಕರ್ಮ ಅಂತ ಹೇಳೋದು. ಅರ್ಥ ಆಗ್ತೀಯಾ? ಕರ್ಮವನ್ನು ರುಪಿಗಳ ಲೆಕ್ಕದಲ್ಲಿ ಹಾಕೋಣ, ರುಪಿ ಅದ್ರ ಲೆಕ್ಕದ ಸಂಚಿತ, ಇದೊಂದು ಬ್ಯಾಂಕ್ ಅಂತ ತಿಳ್ಕೊಳ್ಳಿ, ಕರ್ಮ ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ಸಂಚಿತ ಕರ್ಮ ಅಂದರೆ ನಿಮ್ಮ ಹತ್ರ 100,000 ಕೋಟಿ ರೂಪಾಯಿ ದುಡ್ಡಿದೆ, ಕರ್ಮದ ದುಡ್ಡು 100,000 ಕೋಟಿ ಕರ್ಮ, ಅದಕ್ಕೆ ಸಂಚಿತ ಅಂತ ಹೇಳೋದು ಆಯಿತಾ. ಬಟ್ ನಿಮ್ಗೆ ಒಂದು ಜನ್ಮ ತಗೋಬೇಕಾದ್ರೆ ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ, ಅನಂತ ಅದು. ಅದ್ರಲ್ಲೇನು ಮಾಡ್ತೀರಿ ನೀವು, 500,000 ರೂಪಾಯಿ ತಗೊಳ್ತೀರ, 100,000 ಕೋಟಿಯಲ್ಲಿ ಒಂದು 500,000 ರೂಪಾಯಿ, 5 ಲ್ಯಾಕ್. ಆ 500,000 ರೂಪಾಯಿ ಕರಿಮೆ ಕೋಟಿಯಲ್ಲಿ ಶರೀರ ತಗೊಳ್ತೀರ, ಈ ಶರೀರ, ಒಂದು ಶರೀರ ಸೃಷ್ಟಿ ಮಾಡಿ ಬರೀ 500,000. ಅದು ಒಳ್ಳೆ ಕರ್ಮ ಕೆಟ್ಟ ಕರ್ಮ ಎರಡು ಇರ್ತದೆ, ಒಳ್ಳೆ ಕರ್ಮ ಒಂದು ಆನಂದ ಖುಷಿ ಕೊಡ್ತದೆ, ಕೆಟ್ಟ ಕರ್ಮ ದುಃಖ ಕೊಡ್ತದೆ, ಅದು ಒಂದು ಶರೀರ ತಗೊಳ್ತೀರ ಸರಿನಾ. ಆ ಶರೀರ ತಗೊಂಡು ಆ ಶರೀರದಲ್ಲಿ ಪ್ರತಿದಿನ ಕರ್ಮ ಮಾಡ್ತೀರ, ಆ ಅದಕ್ಕೆ ಶರೀರ ತಗೊಂಡೋದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳೋದು. ಇಲ್ಲಿ 100,000 ಕೋಟಿ ಇದ್ದರೆ ಸಂಚಿತ ಕರ್ಮದಲ್ಲಿ, 500,000 ರೂಪಾಯಿ ತಗೊಂಡು ಪ್ರಾರಬ್ಧ ಕರ್ಮ, ಈ ಶರೀರ ಬಂದುಬಿಟ್ಟು ಈ ಶರೀರದಲ್ಲಿ ನೀವೇನೇನು ಕರ್ಮ ಮಾಡ್ತೀರಿ ಅದಕ್ಕೆ ಆಗಾಮಿ ಅಂತ ಹೇಳೋದು, ಕ್ರಿಯಾಮಾಣ ಅಂತ ಹೇಳೋದು, ಈಗ ಮಾಡ್ತಾ ಇರೋದು ಕ್ರಿಯಾಮಾಣ ಕರ್ಮ, ಮುಂದೆ ಫಲ ಕೊಡಿಸಿ ಮಾಡ್ತದೆ ಅದಕ್ಕೆ ಆಗಾಮಿ ಅಂತ ಹೇಳೋದು. ಆಗಾಮಿ ಅಂದರೆ ಮುಂದೆ, ಅದು ಹೋಗಿ ಸಂಚಿತ ಕರ್ಮ ಸೇರಿಕೊಳ್ತದೆ ಆಯಿತಾ. ಕರ್ಮ ಸಂಚಿತ ಕರ್ಮ ಅನಂತ, ಅದು ಮುಗಿಯೋದೇ ಇಲ್ಲ. ಅರ್ಥ ಆಗ್ತೀಯಾ? 500,000 ರೂಪಾಯಿ ತಗೊಂಡು ಈ ಶರೀರ ತಗೊಂಡ್ರಿ, ಕಡೆಗೆ ಇಲ್ಲಿ ಒಳ್ಳೆ ವ್ಯಾಪಾರ ಮಾಡ್ತಾರೆ, ದಿನಕ್ಕೆ 500,000 ಎಷ್ಟು ಸಂಪಾದನೆ ಮಾಡ್ತೀರಿ, ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾರೆ ಕರ್ಮದಲ್ಲಿ, ಕ್ಷಣ ಕ್ಷಣಕ್ಕೂ ಕರ್ಮ ಸಂಪಾದನೆ ಮಾಡ್ತೀರಾ, 500,000 ದಿನಕ್ಕೆ ಒಂದು ಹೆಚ್ಚು ಕಡಿಮೆ 2 ಲಕ್ಷ ಸಂಪಾದನೆ ಮಾಡಿದ್ರ, 5 ಕೋಟಿ ಎಲ್ಲಿ 2 ಕೋಟಿ ದಿನಕ್ಕೆ 2 ಲಕ್ಷ ಎಲ್ಲಿ 5 ಕೋಟಿ ದಿನಕ್ಕೆ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಜೀವನದಲ್ಲಿ ಎಷ್ಟಾಗುತ್ತೆ ಅದೆಲ್ಲ, ಅದು ಸಂಚಿತ ಕರ್ಮಕ್ಕೆ ಹೋಗುತ್ತದೆ, ತಿಂಗಳಿಗೆ 60 ಲಕ್ಷ ಹಾಂ ಅದೆಲ್ಲ ಸಂಚಿತ ಕರ್ಮಕ್ಕೆ ಹೋಗುತ್ತೆ ಆಯಿತಾ. ಕರ್ಮ ತುಂಬ ಸಂಪಾದನೆ ಮಾಡ್ತೀರಾ, ಅದು ಸಂಚಿತ ಕರ್ಮ ಹೋಗುತ್ತೆ. ಸಂಚಿತ ಕರ್ಮವನ್ನು ನೀವು ಅದನ್ನು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಸಂಚಿತ ಕರ್ಮ ಇದೆ. ಸೊ ಹಾಗಾಗ್ಬಿಟ್ಟು ಈ ಸೈಕಲ್ ಆಫ್ ಕರ್ಮದಿಂದ ಹೊರಗೆ ಬರೋಕ್ಕಾಗಲ್ಲ. ನಮ್ಮಲ್ಲಿ ಸನಾತನದಲ್ಲಿ ಎಷ್ಟು ಹೇಳ್ತಾರಂದರೆ, ಬ್ರಹ್ಮನ ಲೈಫು, ಬ್ರಹ್ಮನ ಆಯುಷ್ಯು, ಬ್ರಹ್ಮನ ಆಯುಷ್ಯೇ ಬಿಲಿಯನ್ಸ್ ಆಫ್ ಇಯರ್ಸ್, ಅಂದರೆ ಲಕ್ಷಗಟ್ಟಲೆ ಕೋಟಿ ವರ್ಷಗಳು ಬ್ರಹ್ಮನ ಆಯುಷ್ಯು. ನಿಮ್ಮ ಲೆಕ್ಕದಲ್ಲಿ 100, ಅವ್ರ ಲೆಕ್ಕ, ಅವ್ರ ಲೆಕ್ಕದ 100 ವರ್ಷ, ನಿಮ್ಮ ಲೆಕ್ಕದ ಎಷ್ಟಾಯ್ತು ರೀ ಅದು? ಒಂದು ರಾತ್ರಿ ಚತುರ್ಯುಗಗಳು. ಎಲ್ಲೆಲ್ಲೋ ಕನ್ಫ್ಯೂಸ್ ಮಾಡ್ಕೊಳ್ತೀರ, ಗೀತೆಯಲ್ಲಿ ಏನು ಬರ್ದಿಲ್ಲ, ನೀವೇ ಹೇಳ್ತಾ ಇದ್ರ ಕೇಳಿ. ಮನುಷ್ಯನ 1 ವರ್ಷ ಅಂದರೆ ದೇವತೆಗಳ 1 ದಿವಸ, ದೇವತೆಗಳ 1 ವರ್ಷ ಅಂದರೆ ಬ್ರಹ್ಮನ 1 ದಿವಸ ಆಯಿತಾ. ಹಾಗಿದ್ದರೆ ಬ್ರಹ್ಮನ 1 ವರ್ಷ ಅಂದರೆ ಮನುಷ್ಯರು ಎಷ್ಟು ದಿವಸಗಳು? ಬ್ರಹ್ಮನ 100 ವರ್ಷ ಅಂದರೆ ಮನುಷ್ಯರು ಎಷ್ಟು ವರ್ಷಗಳು? ಅದು ಕೋಟಿಗಟ್ಟಲೆ. ಆ ಕೋಟಿಗಟ್ಟಲೆ ವರ್ಷ ಆದರೂ ನಿಮ್ಮ ಸಂಚಿತ ಕರ್ಮ ಮುಗಿಯಲ್ಲ. ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ನೀವು ಒಂದು ಬ್ರಹ್ಮ ಅಂದರೆ ಒಂದು ಯೂನಿವರ್ಸ್ ಡಿಸ್ಟ್ರಾಯ್ ಆಗಿಬಿಟ್ಟು ನೆಕ್ಸ್ಟ್ ಯೂನಿವರ್ಸಲ್ಲೂ ಕ್ರಿಯೇಷನ್ಗೆ ಬರ್ತೀರ. ಇಟ್ಸ್ ಎ ಒಂದು ಒಂದು ಕ್ರಿಯೇಷನಲ್ಲಿ ಮುಗಿಯಲ್ಲ, ನಿಮ್ಮದು ನೆಕ್ಸ್ಟ್ ಕ್ರಿಯೇಷನ್ಗೆ ಬರ್ತೀರ, ಆ ನೆಕ್ಸ್ಟ್ ಕ್ರಿಯೇಷನ್ ಮುಗಿಯಲ್ಲ, ಮುಗಿಯಲ್ಲ, ಹೊರಗೆ ಬರ್ತೀರ. ಅದು ಕಂಟಿನ್ಯೂಸ್ ಆಗಿ ನೀವು ಈ ಸೃಷ್ಟಿ ಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರ, ಬೇರೆ ಬೇರೆ ಲೈಫ್ ಫಾರ್ಮ್ ಮಾಡಿ, ಕೆಲವು ಸಲ ಹ್ಯೂಮನ್ ಬೀಯಿಂಗು, ಕೆಲವು ಸಲ ಎನಿಮಲ್ಲು, ಯಾವುದೋ ಫಾರ್ಮ್ ಅನಿಮಲ್ಗೂ ಅನುಭವಿಸ್ ಮಾತ್ರ, ಅವ್ರಿಗೆ ಕರ್ಮ ಫಲ ಇಲ್ಲ, ಬೇರೆ ಇಲ್ಲ, ಅನುಭವಿಸ್ ಮಾತ್ರ. ಹೇಳ್ತಿರ್ತಾ ಏನು ಮಾಡ್ತಾರೆ, ಶ್ರೇಷ್ಠ ಕರ್ಮ ಇಲ್ಲ, ಅನುಭವಿಸ್ತದೆ ಅಷ್ಟೇ ಅದು. ಸೊ ಇದು ಮುಗಿಯಲ್ಲ, ಎಷ್ಟು ನಿಮಗೆ ಅನಂತ ಕೋಟಿ, ನಿಮಗೆ ಅನಂತ ಕೋಟಿ ಜನ್ಮ ಆಗಲಿ, ಬ್ರಹ್ಮನ ಅನಂತ ಕೋಟಿ ಜನ್ಮಕ್ಕೂ ಮುಗಿಯಲ್ಲ. ಈಗ ಪ್ರಾಣಿಗಳು
ಏನಂದ್ರೆ ಇದು ಕರ್ಮ ತಂಗೆ ಬೇಕಿದ್ದಷ್ಟು ಮಾತ್ರ ತಿಂತವೆ, ಬದುಕ್ತವೆ, ಸಾಯ್ತವೆ, ಅವುಗಳು ಎಲ್ಲಿ ಕರ್ಮ ಮಾಡ್ತವೆ? ಅವ್ರಿಗೆ ಹೊಡೆಯಲ್ಲ, ನೀವು ಹೆದರಲ್ಲ, ಹೆದರ್ಸಲ್ವಾ, ಅವ್ರು ಸಾಯಿಸಲ್ವಾ, ಕಲ್ಲು ಹೊಡೆಯಲ್ವಾ? ಪ್ರಾಣಿಗಳಿಗೆ ಕರ್ಮ ಮಾಡೋದಿಲ್ಲ, ಕರ್ಮ ಅನುಭವಿಸೋದಿದೆಯಲ್ಲ, ಅನುಭವಿಸಂದ್ರೆ ಯಾರೋ ಪೆಟ್ಟು ಕೊಡ್ತಾರೆ, ಯಾರೋ ಸಾಯಿಸ್ತಾರೆ, ಯಾರೋ ಗುಂಡೊಡಿತಾರೆ. ಅವರ ಕರ್ಮ ಹೊಸ ಕರ್ಮ ಇಲ್ಲ, ಅನುಭವಿಸೋದು ಮಾತ್ರ. ಸಂಚಿತ ಕರ್ಮ ಹೊಟ್ಟಿದಾಗ ಪ್ರಾಣಿಗಳ ಯೋನಿಯಲ್ಲಿ ನೀವು ಹೊಸ ಕರ್ಮ ಮಾಡಲ್ಲ, ಬಟ್ ಕರ್ಮ ಅನುಭವಿಸ್ತೀರ. ಏನಿದು ಅದಿದೆಯಲ್ಲ, ಸಂಚಿತ ಕರ್ಮ ಇದೆಯಲ್ಲ, ಅನಂತ ಸಂಚಿತ ಕರ್ಮ ಇದೆಯಲ್ಲ, ಅನಂತ ಸಂಚಿತ ಕರ್ಮ ಇದೆಯಲ್ಲ. ಅದಕ್ಕೆ ನಮ್ಮ ದೇಶದ ಭರತ ಚಕ್ರವರ್ತಿ ಕಥೆ ಕೇಳಿದ್ರ, ಭರತ ಇದು ಭಾಗವತದಲ್ಲಿ ಭರತನ ಕಥೆ ಕೇಳಿದ್ರ, ನೀವು ಯಾವ ಜನ್ಮ ಬೇಕಾದ್ರೂ ತಗೋಬಹುದು. ಪ್ರಾಣಿಗಳ ಜನ್ಮದಲ್ಲಿ ಏನಾಗುತ್ತೆ, ನೀವು ಹೊಸ ಕರ್ಮ ಮಾಡಲ್ಲ, ಬಟ್ ಕರ್ಮ ಅನುಭವಿಸ್ತೀರ. ಕೊನೆಯದಲ್ಲ, ಕೊನೆ ಇಲ್ಲ ಅಲ್ಲಿ. ಸಂಚಿತ ಕರ್ಮ ಎಲ್ಲಿ ಕೊನೆ ಆಗುತ್ತೆ? ಸಂಚಿತ ಕರ್ಮ ಅನಂತ. ಆ ಭರತನ ಕಥೆ ಹೇಳಿದ್ರಲ್ಲ, ಭರತನ ಕಥೆ ಹೇಳ್ಬೇಕು. ಅವನ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಯಾಕೆ? ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಭಾರತ ವರ್ಷ ಅಂತ ಹೆಸರು ಯಾಕೆ ಗೊತ್ತಾ? ಭರತ ಚಕ್ರವರ್ತಿ ಅಂತ ಇದ್ದ. ನಮ್ಮ ದೇಶ ಭರತ ಚಕ್ರವರ್ತಿ ಆಗಿದ್ದಾಗ ನಮ್ಮ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿ, ಆ ಕಡೆ ಅಫ್ಘಾನಿಸ್ತಾನ್, ಇರಾನ್, ಈ ಕಡೆ ಇಂಡೋನೇಷ್ಯಾ, ಮಲೇಷ್ಯಾ, ಅಲ್ಲಿವರೆಗೆ ಹರಡಿತ್ತು. ಚಕ್ರವರ್ತಿ ಆಗಿದ್ದ ಅವನು. ಆ ದೊಡ್ಡ ದೇಶವನ್ನು ಆಳ್ತಾ ಇರೋ ಚಕ್ರವರ್ತಿಗೆ ಚಕ್ರವರ್ತಿಯಾಗಿ ಖುಷಿಯಾಗಿರ್ಬೇಕು ಬೇಡ, ಸಾಯೋರಿಗೆ ಇರ್ಬೇಕು ಬೇಡ. ಈಗಿನ ಪೊಲಿಟಿಷಿಯನ್ಸ್ ಯಾರು ಅಧಿಕಾರ ಬಿಡ್ತಾರಾ? 85-90 ವರ್ಷ ಬಿಡ್ತಾರಾ? ಬಿಡಲ್ಲ. ಕುರ್ಚಿಗೆ ಪರದಾಟ. ಅವನಿಗೆ 40-45 ವರ್ಷ ಆದರೆ ಸಾಯ್ತು, ಆಯಿತು, ಸಾಕು ನನಗೆ ಅಧಿಕಾರ, ಸಾಕು, ನನ್ನ ಮಕ್ಕಳಿಗೆ ಅಧಿಕಾರ ಕೊಟ್ಟು ನನಗೆ ಈಗ ಮುಕ್ತಿ ಬೇಕು ಅಂತ. ಅಂದರೆ ನನಗೋಸ್ಕರ ನಾನು ಸಮಯ ಕಳೀಬೇಕು, ನನ್ನ ಹೆಂಡತಿಗೆ, ಮಕ್ಕಳಿಗೆ, ಸಮಾಜಕ್ಕೆ ಮಾಡಿ ಆಯಿತು, ಈಗ ನನ್ನ ಆತ್ಮಜ್ಞಾನಕ್ಕೆ ಸಮಯ ಕಳೀಬೇಕು ಅಂತ ಆಯಿತು. ನಕ್ಕಿರಾ? ಹಾಂ, ಆಯಿತಾ. ಈಗ ಅವನು ಕಾಡಿಗೆ ಹೋಗ್ತಾನೆ, ಧ್ಯಾನ ಮಾಡಿ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಒಂದು ಜಿಂಕೆ ಬಂದು ಮರಿ ಹಾಕಿ ಹೋಗುತ್ತೆ. ಜಿಂಕೆ ಮರಿ ನೀವು ನೋಡ್ಕೊಳ್ಳಿ ಶುರು ಮಾಡ್ತಾನೆ. ಜಿಂಕೆ ತಾಯಿ ಇಲ್ಲ, ಈಗ ಮರಿ ದೊಡ್ಡದಾಗುತ್ತೆ, ಇವ್ರಿಗೆ ಭಾಳ ಪ್ರೀತಿ ಅದ್ರ ಮೇಲೆ ಇರ್ತಾರೆ. ಒಂದು ದಿವಸ ಇವನಿಗೆ ಸಾಯೋ ಕಾಲ ಬರ್ತದೆ. ಸಾಯೋ ಕಾಲ ಬರೋ ಇವನಿಗೆ ಜಿಂಕೆದೇ ಯೋಚನೆ, ಇದು ಇದನ್ನು ನೋಡ್ಕೊಳ್ಳೋ ಯಾರು ಅಂತ. ಆಯಿತಾ, ಸರಿ. ನೆಕ್ಸ್ಟ್ ಜನ್ಮದಲ್ಲಿ ಅವ್ನು ಜಿಂಕೆಯಾಗಿ ಬಿಡ್ತಾನೆ. ನಿಮಗೆ ಮರಣ ಕಾಲದಲ್ಲಿ ಯಾವ ಯೋಚನೆ ಬರ್ತದೆ, ಅದೇ ಜನ್ಮ ಬರ್ತದೆ. ಆಯಿತಾ, ಪ್ರಾಣಿಗಳ ಜನ್ಮ. ನಾಯಿ ಇಟ್ಕೊಂಡಿದ್ರೆ ನಾಯಿಯ ಜನ್ಮ. ನಿಮಗೆ ಯಾವ್ದು ಬೇಕೋ ಅದು ಬರ್ತದೆ. ನಿಮ್ಗೆ ಯಾವ್ದು ಆತ್ಮ ಬರ್ತದೆ ನಿಮಗೆ, ನಿಮ್ಗೆ ಯಾವ್ದು ನೆನಪು ಬರ್ತದೆ ಅದೇ ಬರ್ತದೆ. ಅದು ನಿಮ್ಮ ಕರ್ಮದ ಫಲ. ಸೊ ಅಲ್ಲಿ ಕಡೆ ನೆಕ್ಸ್ಟ್ ಹೋಗ್ತಾನೆ. ನೆಕ್ಸ್ಟ್ ಜಿಂಕೆ ಜನ್ಮ ಬರ್ತದೆ. ಜಿಂಕೆ ಜನ್ಮ ಬಂದಾಗ ಅವ್ರು ಮಾಡಿದ ಪುಣ್ಯದ ಫಲದಿಂದ ಅವ್ನು ಜಿಂಕೆ ಪೂರ್ವಜನ್ಮ ನೆನಪಿರ್ತದೆ. ಈ ಸಲ ಏನು ಮಾಡ್ಕೋವಲ್ಲ, ಸುಮ್ಮನೆ ಋಷಿಗಳ ಆಶ್ರಮದಲ್ಲಿ ಇದನ್ನು ಜ್ಞಾನವನ್ನು ಪಡ್ಕೊಡ್ತಾ ಇರ್ತಾರೆ. ಸತ್ತ ಮೇಲೆ ಬ್ರಾಹ್ಮಣ ಆಗಿಬಿಡ್ತಾನೆ, ಅದಕ್ಕೆ ಜಡ ಭರತ ಅಂತ ಹೇಳೋದು. ಭರತ ಪುನಃ ಬ್ರಾಹ್ಮಣ ಆಗಿಬಿಡ್ತಾರೆ. ಸಂಚಿತ ಕರ್ಮ ಅನಂತ ಕೋಟಿ ಅಂತ ಹೇಳಿದ್ರೆ ಪ್ರಾರಂಭ ಕರ್ಮ ಇಷ್ಟೇ. ನಿಮ್ಗೆ ಸಂಚಿತ ಕರ್ಮ ಅರ್ಥ ಆಯ್ತು ಇಲ್ಲೋ? ಸಂಚಿತ ಕರ್ಮ 100,00,000 ಕೋಟಿ, ಪ್ರಾರಂಭ ಕರ್ಮ 5 ಲಕ್ಷ, ಜಿಂಕೆ ಆಗ್ಬೇಕಾದ್ರೆ 1 ಲಕ್ಷ. ಆ 1 ಲಕ್ಷ ಖರ್ಚಾಯ್ತು, ಪುನಃ 5 ಲಕ್ಷ, 1 ಲಕ್ಷ ಕೋಟಿ ಬಾಕಿ ಇದೆಯಲ್ಲ. ಹಾಂ, 4,00,000 ಕೋಟಿ ಇದೆಯಲ್ಲ ಬಾಕಿ, ಅದನ್ನು ಖರ್ಚು ಮಾಡಬೇಕಲ್ಲ, ಅದು ಖರ್ಚು ಮಾಡಿ ಮುಗೀತದ ಅದು. ಈಗ ಮನುಷ್ಯ ಜನ್ಮ ಬಂತು. ಮನುಷ್ಯ ಜನ್ಮದಲ್ಲಿ ಈ ಸಲ ಅವನು ಯಾವುದಕ್ಕೂ ಇನ್ವಾಲ್ವ್ ಆಗಕ್ಕೆ ಹೋಗಲ್ಲ, ಅದಕ್ಕೆ ಜಡ ಬರ್ತಾ ಅಂತ ಹೇಳಿದ್ರು. ಆ ಜನ್ಮದ ಮುಕ್ತಿ ಬಿಡ್ತಾನ. ಸೊ ಪ್ರಾಣಿಗಳ ಜನ್ಮ ಬರ್ತದೆ, ಯಾವುದೇ ಜನ್ಮ ಬರ್ತದೆ, ಬಟ್ ಇದು ಮುಗಿಯಲ್ಲ, ಇದು ಸೈಕಲ್. ಆಯಿತಾ? ಸೊ ಪುನರಪಿ ಜನ್ಮ, ಪುನರಪಿ ಮರಣ. ಇದು ಒಳ್ಳೆ ಕಂಡೀಷನ್? ಇದು ಪುನಃ ಪುನಃ ಹುಟ್ಟೋದು ಸಾಯೋದು ಒಳ್ಳೇದಲ್ಲ, ಮುಕ್ತಿ ಸಿಕ್ಕಿದ್ರೆ ಸಾಕು. ಯಾಕೆ ಒಳ್ಳೇದಲ್ಲ? ಎಂಜಾಯ್ಮೆಂಟ್ ರೀ ಅಪ್ಪ, ಎಂಜಾಯ್ಮೆಂಟ್ ರೀ ಅಪ್ಪ. ಪ್ರತಿ ಸಲ ಜನ್ಮ ಬಂದಾಗ ಹೊಸ ಹೊಸ ಎಂಟರ್ಟೈನ್ಮೆಂಟು, ಹೊಸ ಹೆಂಡತಿ, ಹೊಸ ಮಕ್ಕಳು, ಹೊಸ ಪ್ರಾಣಿ. ಸಂಚಿತ ಪಾಪ ಮನುಷ್ಯ ಜನ್ಮದಲ್ಲಿ ಮಾಡಿದ್ದ. ನಾನು ಹೇಳ್ತಾ ಇದ್ದೇನು, ಸಂಚಿತ ಪಾಪ ಪ್ರತಿ ಜನ್ಮದಲ್ಲಿ ಏನ್ ಮಾಡ್ತೀವಿ ಅದೆಲ್ಲ ಹೋಗಿ ಸೇರ್ತದೆ. 1,00,000 ಸಮುದ್ರದ ಹಾಗೆ ಪ್ರಾಣಿಗಳು
ಅಲ್ಲಲ್ಲ ಅದು ಸೇರುತ್ತೆ. ಪ್ರಾಣಿಗಳು ಖರ್ಚು ಮಾಡ್ತಾವ್ರಿಯಪ್ಪ, ಪ್ರಾಣಿಗಳ ಜನ್ಮ ಬಂದಾಗ ಖರ್ಚಾಗತ್ತೆ, ಹೊಸ್ತಾಗಲ್ಲ. ನೀವು ಮನುಷ್ಯ ಜನ್ಮ ಬಂದಾಗ ಮಾಡ್ತೀರಾ, ಮಾಡಿದ್ರೆ ಅದು ಅದೇ ಸಮುದ್ರ ಆಗಿಬಿಟ್ಟಿದೆ. ಅದು ನೀವು ಎಷ್ಟು ಜನ್ಮ ಬಂದ್ರೆ ಮುಗಿಯಲ್ಲ, ಅದು ಅಷ್ಟಿದೆ ಅದು ಆಸ್ತಿ. ನಿಮ್ಮ ಬ್ಯಾಂಕ್ ಖರ್ಚಾಗ್ಬೋದು, ಬಟ್ ಸಂಚಿತ ಕರ್ಮ ಖರ್ಚಾಗಲ್ಲ. ಗುರುಜಿ ಅವರೇ ಜೀರೋ ಬ್ಯಾಲೆನ್ಸ್ ಅಂಡ್ ಟೋಟಾಲಿಟಿ ಅದು ಇನ್ಕ್ಲೂಡ್ ಮಾಡಿದಾಗ ಏನರ್ಥ ಅವರು? ಗುರುಜಿ ಏನು ಅರ್ಥ, ಏನು ಪ್ರಶ್ನೆ? ಜೀರೋ ಬ್ಯಾಲೆನ್ಸ್ ಟೋಟಾಲಿಟಿ. ವಾಟ್ ಇಸ್ ಟೋಟಲಿ? ವಾಟ್ ಇಸ್ ಜೀರೋ ಬ್ಯಾಲೆನ್ಸ್? ಹೇಳ್ತೀನಿ, ಅದನ್ನ ಹೇಳ್ತೀವಿ, ಆಮೇಲೆ ತಾವೇ ಒಂದು ಹೇಳ್ತೀರ. ಪ್ರಾರಂಭ ಯಾವಾಗಾಯ್ತು ಯುಗಕ್ಕೆ ಇಲ್ಲ, ಪ್ರಾರಂಭ ಬಂದಿಲ್ಲ ಅಂತೇನೂ ಇಲ್ಲ. ಆದರೆ ತಾವು ಬ್ಯಾಲೆನ್ಸ್ ಅಂತ ಹೇಳಿದ್ದಕ್ಕೆ ಮಾತ್ರ ಹೇಳ್ತಾರೆ. ಮತ್ತಿದು ಯಾವುದೋ ಯಾವುದೋ ಒಂದು ಟೈಮಲ್ಲಿ ಸ್ಟಾರ್ಟ್ ಆಯ್ತದೆ, ಜೀರೋ ಸ್ಟಾರ್ಟ್ ಆಯಿತು, ಅದು ಹಾಗೆ ಹಾಗೆ ಆಗಿ ತೀರ್ಸೋಕೆ ಆಗೈತೆ ಅನ್ನೋ ರೀತಿ ಈಗ ಅರ್ಥ ಪಡ್ತಾರೆ. ಅದೊಂದು ಕ್ರಿಯೇಟ್ ಟೋಟಾಲಿಟಿ ಅಂದ್ರೆ ಏನು? ಈ ಟೋಟಾಲಿಟಿಲಿ ಎಲ್ಲ ಅಲ್ಲಿಗೂ ಮರ್ಜ ಆಗೋದು, ಅಲ್ಲಿ ಈ ಚಿಲ್ ಚಿಲ್ರಿಯಾಗಿ ಚಿಲ್ ಚಿಲ್ರಿಯಾಗಿ ಅದೇನೋ ಹೋಗ್ತಾ ಇರ್ತದೆ ಅನ್ನೋ ರೀತಿ ಅರ್ಥ. ನಾವು ಟೋಟಾಲಿಟಿ ಅಂತ ಹೇಳಿದ್ರು ಪ್ರಾಣ ಬಿಟ್ಟ ಕಾನೆ ಕಾನ್ಸಿಯಸ್ನೆಸ್ ಪ್ರಾಣ ಬಿಟ್ಟರೆ ಅದು ಯಾವ ಜನ್ಮನೂ ಇಲ್ಲ. ತಾವೇನಾದ್ರು ಜಿಂಕೆ ಅಂತ ಸತ್ತಾಗ ಜಿಂಕೆ ಆದ, ಅದರಿಂದ ಇಟ್ಟಿನ ಅರ್ಥ ಆದ, ಇದಾದ ಏನು ಇಲ್ಲದೇ ನಾನೇ ಕಾನ್ಸಿಯಸ್ನೆಸ್ ನಾನೇ ಅದು ಅಂತ ಇಡ್ತಾ ಅಲ್ಲಿ ಹೋಗಿ ಸೇರ್ಕೊಳ್ತಾರೆ, ಮುಗೀತು ಅಲ್ವಾ? ಅವ್ರು ನೀರು ಜೀರೋನೇ ಹೇಳ್ತಾರೆ, ಅಲ್ಲಿ ಎಲ್ಲ ಮುಗೀತು ಅಂತ ಅರ್ಥ. ಎಲ್ಲ ಮುಗೀತು ಅವ್ರು ಅರ್ಥ ನಾನು ಕೇಳ್ತಾರೆ. ಹೌದು, ಪ್ರಶ್ನೆ ಜೀರೋ ಬ್ಯಾಲೆನ್ಸ್ ಒಂದು ಆಯ್ತಲ್ವಾ ಅದನ್ನ ಅರ್ಥ. ಹೌದು, ಅದು ಪ್ರಶ್ನೆ ಅಲ್ಲ. ಅಲ್ಲ ಜೀರೋ ಬ್ಯಾಲೆನ್ಸ್ ಅಲ್ಲ, ಅದು ಕರ್ಮ ಸುಟ್ಟು ಹೋಗ್ಬಿಡ್ತದೆ, ಸಂಚಿತ ಕರ್ಮ ಹೋಯ್ತಾವ ಮುಗ್ದೋಯ್ತು. ಅದೇ ಮುಕ್ತಿ ರೀ ಅಪ್ಪ, ಆತ್ಮಜ್ಞಾನದಿಂದ ಮಾತ್ರ. ಆಯ್ತಾ, ಈಗ ಇದು ಕರ್ಮದ ಸೈಕಲ್ ಅರ್ಥ ಆಯ್ತಾ? ಫಸ್ಟ್ ಇದು ಒಳ್ಳೇದೋ ಕೆಟ್ಟದೋ? ಕೆಲವರು ಆ್ಯಕ್ಚುಲಿ ಕೆಲವರು ಭಾಳ ಒಳ್ಳೇದು ಅಂತ ಹೇಳ್ತಾರೆ. ನಮ್ಮದು ಈ ಸದ್ಗುರು ಟೀಚಿಂಗಲ್ಲಿ ಹೇಳ್ತಾ ಆಗ್ತಾಯಿದೆ, ಮುಕ್ತಿಯ ಬಗ್ಗೆ ಬರೀತದೆ. ನನಗೊಬ್ಬರು ಸ್ಟೂಡೆಂಟು ಮೆಸೇಜ್ ಕಳಿಸಿದ್ರು, ಮುಕ್ತಿ ಅಂದರೆ ನೆಕ್ಸ್ಟ್ ಜನ್ಮ ಇಲ್ವಾ ಅಂತ. ಆಯಿತಾ, ಇಲ್ಲ ಅಂತ ಹೇಳಿದೆ ನಾನು. ಮುಕ್ತಿ ಅಂದರೆ ನೆಕ್ಸ್ಟ್ ಜನ್ಮ, ಹಾಗೆ ನನಗೆ ಮುಕ್ತಿ ಬೇಡಪ್ಪ, ನನಗೆ ಇನ್ನೂ ತುಂಬ ಜನ್ಮ ಬರಬೇಕು, ನನಗೆ ಇನ್ನೂ ತುಂಬ ಆಸೆ ಅಂತ ಅಂತವ್ರು ಇದ್ದಾರೆ. ಸೊ ನಿಮ್ದು ಯಾವ ಕ್ಯಾಟಗರಿ? ಇನ್ನು ಜನ್ಮ ಬೇಕು ಬೇಡ ನಿಮಗೆ? ಸುಮ್ಮ ಸುಮ್ಮನೆ ಹೇಳ್ಬೇಡಿ. ಅದು ಆರಾಮಾಗಿಟ್ಟಿದ್ರೆ ಏನದು? ನಿಮ್ ಸಂಚಿತ ಕರ್ಮದಲ್ಲಿ ಏನೇನು ಬ್ಯಾಲೆನ್ಸ್ ಇದೆ? ಅದು ಫಲ ಕೊಡದೆ ಆಗಿರ್ತದೆ ಅದು. ಸೊ ಇದು ಕರ್ಮದ ಸೈಕಲ್, ಸೈಕಲ್ ಆಫ್ ಕರ್ಮ. ಸಂಚಿತ ಕರ್ಮ, ಪ್ರಾರಬ್ಧ, ಕ್ರಿಯಾಮಾಣ, ಆಗಾಮಿ. ಆಯ್ತಾ, ಈ ಕರ್ಮದ ಚಕ್ರದಿಂದ ಹೊರಬರಲು ಸಾಧ್ಯ ಇದೆಯಾ? ಸಾಧ್ಯ ಇದೆ. ಯಾವಾಗ? ಆತ್ಮಜ್ಞಾನ ಬಂದಾಗ. ಇಲ್ಲಿ ಪ್ರಾರಬ್ಧ ಕರ್ಮದಿಂದ ಶರೀರ ಬಂತು. ಮನುಷ್ಯ ಜನ್ಮದಲ್ಲಿ ಮಾತ್ರ ಆತ್ಮಜ್ಞಾನ ಬರಲಿಕ್ಕೆ ಸಾಧ್ಯ. ಪ್ರಾಣಿಗಳ ಜನ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳ ಜನ್ಮದಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ಆತ್ಮಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಕಡೆಗೆ ಮನುಷ್ಯ ಜನ್ಮಕ್ಕೆ ಬರಬೇಕು. ಓಕೆ, ದೇವತೆಗಳ ಜನ್ಮದಲ್ಲಿ ಬರೀ ಭೋಗ, ಎಂಜಾಯ್ಮೆಂಟ್. ದೇವತೆಗಳ ಜನ್ಮದಲ್ಲಿ ನೀವು ಪುಣ್ಯ ಫಲ ಮಾತ್ರ ಖರ್ಚು ಮಾಡಲಿಕ್ಕಾಗತ್ತೆ. ಅಲ್ಲಿ ಪುನಃ ಕರ್ಮಫಲ ಇಲ್ಲ, ಹೊಸ ಕರ್ಮಫಲ ಇಲ್ಲ. ಪುಣ್ಯ ಖರ್ಚು ಮಾಡಿ ಪುನಃ ಸಂಚಿತಕ್ಕೆ ಬರ್ತೀರ ಪುನಃ ವಾಪಸ್ಸು. ಪ್ರಾಣಿ ಜನ್ಮದಲ್ಲಿ ಪಾಪ ಮಾತ್ರ ಖರ್ಚು ಮಾಡ್ತೀರ, ಪುಣ್ಯ ಇಲ್ಲ ಅಲ್ಲಿ. ಮನುಷ್ಯ ಜನ್ಮದಲ್ಲಿ ಪಾಪ ಪುಣ್ಯ ಬ್ಯಾಲೆನ್ಸ್ ಬರ್ತದೆ ಸ್ವಲ್ಪ. ನಿಮ್ಗೆ ಪುನಃ ಯಾವಾಗಲೂ ಕಷ್ಟ ಅಲ್ಲ, ಯಾವಾಗಲೂ ಸುಖ ಅಲ್ಲ, ಮಿಕ್ಸ್ ಆಗಿ ಬರ್ತದೆ. ಸೊ ಮನುಷ್ಯ ಜನ್ಮದಲ್ಲಿ ಮಾತ್ರ ಆತ್ಮಜ್ಞಾನ ಪಡೀಲಿಕ್ಕೆ ಸಾಧ್ಯ ಇದೆ. ಆ ಆತ್ಮಜ್ಞಾನ ಪಡೆದುಕೊಂಡು ಮನುಷ್ಯ ಜನ್ಮದಲ್ಲಿ ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಇದೆ. ಮುಕ್ತನಾದ ಮೇಲೆ ಈ ಪ್ರಾರಬ್ಧ ಸಂಚಿತ ಕರ್ಮನ ಸುಟ್ಟೋಗ್ಬಿಡ್ತದೆ, ಭಸ್ಮ ಆಗ್ಬಿಡ್ತದೆ. ಅಲ್ಲಿ ಏನು ಉಳಿಯಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ. ಸೊ ಹಾಗಾಗ್ಬಿಟ್ಟು ಮುಂದಿನ ಪ್ರಾರಬ್ಧ ಕರ್ಮ ಇಲ್ಲ. ಕ್ರಿಯಾಮಾಣ ಕರ್ಮ ಸುಟ್ಟೋಗ್ಬಿಡ್ತದೆ. ಕ್ರಿಯಾಮಾಣ ಅಂದರೆ ಅವ್ರು ಮಾಡ್ತಾ ಇರುವ ಕರ್ಮ ಏನೂ ಆಗಲ್ಲ, ಫಲ ಕೊಡಲ್ಲ. ಆಗಾಮಿ ಕರ್ಮ ಇಲ್ಲ, ಬಟ್ ಪ್ರಾರಬ್ಧ ಕರ್ಮ ಕಂಟಿನ್ಯೂ ಆಗ್ತದೆ. ಅಂದರೆ ಶರೀರ ಬಂದ ಆಗ್ಬಿಟ್ಟಿದೆ ಅದು, ಅಲ್ಲಿ ಶರೀರ ಬಂದ ಆಗ್ಬಿಟ್ಟಿದೆ, ಅದು ಏನಾಗಲ್ಲ. ಶರೀರ ಬಂದಾಗ ಕಂಟಿನ್ಯೂ ಆಗುತ್ತೆ, ಸಾಯುವವರೆಗೆ ಕಂಟಿನ್ಯೂ ಆಗುತ್ತೆ. ಏನು? ಸೊ ಓನ್ಲಿ ಪಾಯಿಂಟ್ ಆಫ್ ಎಸ್ಕೇಪ್ ಫ್ರಮ್ ಕಾರ್ಮಿಕ್ ಸೈಕಲ್ ಈಸ್ ಜ್ಞಾನ. ಇದನ್ನು ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ, ಡಿ ಅಡಿಕ್ಷನ್ ಪ್ರೋಗ್ರಾಮ್ ಓನ್ಲಿ ಕ್ಯಾನ್ ಅಲೋ ದಿ ಪರ್ಸನ್ ಟು ಕಮ್ ಔಟ್ ಆಫ್ ದಿ ಸೈಕಲ್ ಆಫ್ ಅಡಿಕ್ಷನ್. ಜ್ಞಾನ ಅಂದರೆ ಡಿ ಅಡಿಕ್ಷನ್ ಪ್ರೋಗ್ರಾಮ್. ಅದೇ ಅದೇ. ಸೊ ಈ ಡಿ ಅಡಿಕ್ಷನ್ ಆದಾಗ ಯು ವಿಲ್ ನಾಟ್ ಲಿವ್ ಕರ್ಮ, ಯು ಡು ಓನ್ ಡೋಂಟ್ ಓವರ್ ಡು. ಎಷ್ಟು ಬೇಕೋ ರೈಟ್ ಅಮೌಂಟ್ ಆಫ್ ಕರ್ಮ ಮಾಡಿ, ರೈಟ್ ಅಮೌಂಟ್ ಆಫ್ ಟೈಮ್ ಯೂಸ್ ಸ್ಪೆಂಡ್ ಆನ್ ಸೆಲ್ಫ್. ಅದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ಎಲ್ಲಿವರಿಗೆ ಆತ್ಮಜ್ಞಾನ ಬರಲ್ಲ ಅಲ್ಲಿವರಿಗೆ ಯು ಆರ್ ಇನ್ ದಿಸ್ ಲೂಪ್, ಹೊರಗೆ ಬರೋಕ್ಕಾಗಲ್ಲ. ಇದು ಒಂದು ಲೈಫ್ ಟೈಮ್ ಅಲ್ಲ, ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್. ನಿಯಂತ್ರಣಾಧಿಕಾರಿಯ ಪ್ರಭಾವ ಇಲ್ಲದೆ ನಡೀತದೆ. ನಿಯಂತ್ರಣಾಧಿಕಾರಿ ಏನೋ ಒಂದು ಪ್ರಭಾವ ಇದ್ದಿದ್ದು ಕೃಷ್ಣ ನಡೀತಾರೆ. ಹೌದು, ಅಂದರೆ
ಕಂಟ್ರೋಲರ್ ಅಂದ್ರೆ ಆಲ್ ಮೈಟಿ ಅನ್ನೋ ಅರ್ಥನೇ ಹೇಳ್ತಾರೆ, ಶಿವ ಇದು ಇದು ಭಗವಂತ. ಆತನ ಇಚ್ಛೆ ಮೇಲೆ ಇವರು ನಡೀತಾರೆ ಬರ್ತದೆ. ಹೌದು, ಆತನ ಇಚ್ಛೆ ಮೇಲೆ ನಡೆಯುದು. ಆತನ ಇಚ್ಛೆಯಿಂದ ನಡೆಯುವುದು ಅಂತ ಅರ್ಥ ನೀವು ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ಮೈಸೂರಲ್ಲಿ ರೋಡ್ಗಳಿದ್ದಾವೆ, ಅಲ್ಲಿ ಟ್ರಾಫಿಕ್ ರೂಲ್ಸ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ರೋಡ್ ಅಲ್ಲಿ ಹೋಗ್ಬೇಕು ಅಂತ. ಹೌದಲ್ಲೋ, ನೀವು ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಏನಾಗುತ್ತೆ? ತಪ್ಪಾಗುತ್ತೆ, ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ ಆಗ್ಬೋದು, ಫೈನ್ ಬೀಳ್ಬೋದು. ಆ ಇಲ್ಲಿ ಬೆಂಗಳೂರು ಮೈಸೂರಿನಲ್ಲಿ ಟ್ರಾಫಿಕ್ ರೂಲ್ ಇರಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಗೌರ್ಮೆಂಟ್ ಇಚ್ಛೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಭಗವಂತ ಕರ್ಮ ಇಚ್ಛೆ ಇಟ್ಟಿದ್ದಾನೆ, ಅದು ನಿಯಮ ಇಟ್ಟಿದ್ದಾನೆ, ಅದು ಭಗವಂತನ ಇಚ್ಛೆ. ಆ ಭಗವಂತನ ನಿಯಮವೇ ಭಗವಂತನ ಇಚ್ಛೆ, ಇಂಡಿವಿಜುವಲ್ ಮೇಲೆ ಅಲ್ಲ ಅದು. ಆ ರೂಲ್ ಅಲ್ಲ, ಮೈಸೂರು ಲೆಫ್ಟ್ ಸೈಡ್ಗೆ ಹೋಗ್ಬೇಕು, ರೈಟ್ ಸೈಡ್ ನಿಮಗೋಸ್ಕರ ಮಾಡಿದ್ದಲ್ಲ ಅದು, ಎಲ್ಲರಿಗೂ. ಅದೇ ರೀತಿ ಭಗವಂತನ ಇಚ್ಛೆ ಅಂದರೆ ನಾಟ್ ಇಂಡಿವಿಜುವಲ್, ಯೂನಿವರ್ಸಲ್. ಒಂದು ನಿಯಮ ಇದೆ, ಎಲ್ಲ ಮನುಷ್ಯರು ಹುಟ್ಟಿರ್ತಾರೆ, ಆ ಹುಟ್ಟು ಬೆಳೆಯುವಾಗ ಧಾರ್ಮಿಕ ರೀತಿಯಿಂದ ಜೀವನ ಮಾಡಬೇಕು, ಧರ್ಮ ಪ್ರಕಾರ ಜೀವನ ಮಾಡಬೇಕು, ಯಜ್ಞ ದಾನ ತಪಸ್ಸುಗಳಲ್ಲಿ ಜೀವನ ಕಳಿಬೇಕು, ಆತ್ಮಜ್ಞಾನ ಪಡಿಬೇಕು ಅಂತ ಭಗವಂತನ ಇಚ್ಛೆ. ನೀವು ಇಚ್ಛೆ ವಯಲೇಟ್ ಮಾಡಿದಾಗ ಕರ್ಮ ಪಡಿತಾ ಹೋಗ್ತೀರಾ, ಫೈನ್. ಅದು ಒಂದು ರೂಲ್ ಆದರೆ ಅದೇ ಇನ್ನೊಂದು ಕಡೆ ರಾಕ್ಷಸರ ಜನ ಆಗೋಗಿದೆ. ರಾಕ್ಷಸರು ಅಂತ ಹೇಳಿದ್ರೆ ನಾಟ್ ಇನ್ ಫಿಸಿಕಲ್ ಫಾರ್ಮ್, ಅಲ್ಲಲ್ಲ, ರಾಕ್ಷಸರು ಅದು ರೂಲ್ಗಳನ್ನು ವಯಲೇಟ್ ಮಾಡೋರು, ರೂಲ್ ಗೊತ್ತಿ ಒಂದು ಗೊತ್ತಿಲ್ಲದೆ ವಯಲೇಟ್ ಮಾಡೋರು, ಇದು ಗೊತ್ತಿದ್ದು ವಯಲೇಟ್ ಮಾಡೋರು. ಆ ಕಾನ್ಫ್ಲಿಕ್ಟ್ ಅಲ್ಲಿ ಏನಾಗುತ್ತೆ, ಏನಾಗ್ತದೆ ಒಂದು ಅರ್ಥ ಆಗುತ್ತೆ, ಎಂತ ಆಗುತ್ತೆ. ನಾವು ಹೇಳಿದಂಗೆ ಸದ್ಗುಣ ಸತ್ ಸಂಪನ್ನರಾಗಿ ಹೋಗ್ಬೇಕು ಅಂತ ಇಚ್ಛೆ ಇರ್ತದೆ. ಈ ಸಮಾಜಕ್ಕೆ ಫೇಸ್ ಮಾಡಿದಾಗ ಇವೆಲ್ಲ ಮನಸ್ಸಲ್ಲಿ ಕಂಡಾಗ ಯಾವ್ದಕ್ಕೂ ಯಾವ್ದ ಮೇಲೆ ಕಡೆ ಒಂದು ಅರ್ಥ ಆಗುದಿಲ್ಲ. ಅದು ಅರ್ಥ ಆಗ್ಬೇಕಾದ್ರೆ ನೀವು ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು, ನನಗೆ ಜ್ಞಾನ ಕೊಡಿ ಅಂತ, ಅದೇ ಸೃಷ್ಟಿಕರ್ತನಿಗೆ ಪ್ರಾರ್ಥನೆ ಮಾಡಬೇಕು. ಆವಾಗ ಆ ಸೃಷ್ಟಿಕರ್ತ ಅವನೇ ಗುರುವಿನ ರೂಪದಲ್ಲಿ ಬರ್ತಾನೆ, ಗುರುವಿನ ರೂಪದಲ್ಲಿ ಬರೋನು ಅವನೇ. ಓಕೆ, ಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಜ್ಞಾನವನ್ನು ಕೊಡುವಂಥ, ಆತ್ಮಜ್ಞಾನವನ್ನು ಕೊಡುವಂಥ ಆತ್ಮಜ್ಞಾನಿಯ ಗುರುವಾಗಿ ಬರ್ತಾನೆ ಅವನು. ಗುರುವಾಗಿ ಬಂದು ನಿಮ್ಗೆ ಯಾವುದು ಸರಿ ಯಾವ ತಪ್ಪಂತ ಹೇಳ್ಕೊಡ್ತಾನೆ. ನ ಗುರೋರಧಿಕಂ ತತ್ವಂ, ನ ಗುರೋರಧಿಕಂ ತತ್ವಂ, ನ ಗುರೋರಧಿಕಂ ತತ್ವಂ, ಶಿವಾಜ್ಞಯ ಶಿವಾಜ್ಞತ ಶಿವಾಜ್ಞತ ಶಿವಾಜ್ಞತ. ಅತ್ಯಂತ ಶ್ರೇಷ್ಠವಾದ ಗುರುತತ್ವದ ರೂಪದಲ್ಲಿ ಶಿವ ಬರ್ತಾರೆ ಹೇಳ್ಕೊಡಕ್ಕೆ. ಅಲ್ಲಿವರೆಗೆ ನಿಮ್ಗೆ ಕನ್ಫ್ಯೂಷನ್ ಹೋಗಲ್ಲ, ಆ ಕರ್ಮ ಬಂದಿಂದ ಹೋಗಲ್ಲ. ನಿಮ್ಗೆ ಕರ್ಮದಿಂದ ಹೋಗೋ ಟೈಮ್ ಬಂದಾಗ ನಿಮ್ಮ ಯಾವುದೋ ಜನ್ಮದ ಪುಣ್ಯ ಫಲದಿಂದ ಆ ಟೈಮ್ ಬರ್ತದೆ, ಆ ಟೈಮಲ್ಲಿ ಗುರುವಿನ ರೂಪದಲ್ಲಿ ಬರ್ತಾರೆ. ದೇವತೆಗಳಲ್ಲಿ ಇಂದ್ರನಿಗೆ ಉಮಾ ಹೈಮವತಿ ರೂಪದಲ್ಲಿ ಬಂದು ಬ್ರಹ್ಮಜ್ಞಾನ ನೇರವಾಗಿ ಹೌದು ಸಿ ನೋಡಿ, ದೇವತೆಗಳು ಅಂದರೆ ನಿಮ್ಮ ಅರ್ಥ, ನಿಮ್ಮ ನಿಮ್ಮ ದೇವತೆಗಳ ನಿಮ್ಮಲ್ಲಿ ನಿಮ್ಮ ಏನು ಅಭಿಪ್ರಾಯ, ದೇವತೆಗಳಂದ್ರೆ ಯಾರು? ನೋಡಿ, ನಮ್ಮ ಇಂದ್ರಿಯಗಳಿದಾವಲ್ಲ, ಪಂಚೇಂದ್ರಿಯಗಳಿದಾವಲ್ಲ, ಪಂಚೇಂದ್ರಿಯಗಳಿಗೆ ಚಕ್ಷು ದೇವತೆ ಇದ್ದಾರೆ. ಚಕ್ಷು ದೇವತೆ ಸೂರ್ಯ, ಚಕ್ಷು ದೇವತೆ ಸೂರ್ಯ ಸೂರ್ಯ. ಕಿವಿಗೆ ದಿಕ್ಪಾಲಕರು, ಆಯಿತಾ? ಅದೇ ರೀತಿ ಪ್ರತಿಯೊಂದು ಇಂದ್ರಿಯಗಳಿಗೂ ಬುದ್ಧಿ, ಒಂದು ಇಂದ್ರಿಯಗಳ ಚೇತನ ಕೊಡೋ ಶಕ್ತಿ ಇದಾವಲ್ಲ, ಅದಕ್ಕೆ ದೇವತೆಗಳು ಅಂತ ಹೇಳೋದು. ದೇವತೆಗಳು ದಿವಿ ಅಂದರೆ ಬೆಳಕು. ಕಿವಿ ಇದೆ, ಅದಕ್ಕೆ ಕೇಳಲ್ಲ, ಯಾಕಂದರೆ ಬೆಳಕಿಲ್ಲ ಅದಕ್ಕೆ. ಎಂತ ಬೆಳಕಿಲ್ಲ? ಚೈತನ್ಯದ ಬೆಳಕಿಲ್ಲ. ಕಣ್ಣಿದೆ, ಕಾಣಲ್ಲ, ಯಾಕಂದ್ರೆ ಕಣ್ಣಿಗೆ ಬೆಳಕು ಬಂದಿಲ್ಲ, ಚೈತನ್ಯದ ಬೆಳಕು ಬಂದಿಲ್ಲ. ಆ ಬೆಳಕಿಗೆ ದೇವತೆಗಳು ಅಂತ ಹೇಳೋದು. ಈ ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥ ಇಂದ್ರಿಯ ಇದೆಯಲ್ಲ, ಅದು ಮನಸ್ಸು. ಆ ಮನಸ್ಸಿಗೆ ಚೈತನ್ಯ ಕೊಡೋದು ಇಂದ್ರ, ಆಯಿತಾ? ಆ ಮನಸ್ಸಿಗೆ ಚೈತನ್ಯ ಕೊಡೋನು ಇಂದ್ರ ಅಂತ ಹೇಳ್ತಾರೆ ಅವರಿಗೆ. ಆ ಮನಸ್ಸಿಗೆ ಬುದ್ಧಿ ಹೇಳಬೇಕಾದ್ರೆ ಗುರುವಿನ ರೂಪದಲ್ಲಿ ಬರಬೇಕು. ಗುರುವಿನ ರೂಪದಲ್ಲಿ ಉಮಾ ಅಂದರೆ ಪಾರ್ವತಿ, ಪಾರ್ವತಿ ಅಂದರೆ ಶಕ್ತಿ, ಭಗವಂತನ ಶಕ್ತಿ. ಆ ಭಗವಂತನ ಶಕ್ತಿ ಬಂದು ಇಂದ್ರನಿಗೆ ಬುದ್ಧಿ ಕೊಡ್ತದೆ. ಯಾವುದೇ ಜ್ಞಾನ ಬರಬೇಕಾದ್ರೆ ಗುರುವಿನ ರೂಪದಲ್ಲಿ ಬರಬೇಕು. ಅದು ಗುರುವಿನ ರೂಪದಲ್ಲಿ ಬರೆದು ಭಗವಂತನೇ ತನ್ನ ಶಕ್ತಿಯನ್ನು ಧಾರಣೆ ಮಾಡಿ ಬರ್ತಾನೆ. ನಿಮ್ಮ ಪ್ರಶ್ನೆ ಏನು? ಅದೇ ಫೈನಲಿ ಜ್ಞಾನೋಪದೇಶ ಆಗಬೇಕು. ಜ್ಞಾನೋಪದೇಶ ಆಗಬೇಕಾದ್ರೆ ಆಯಾ ವ್ಯಕ್ತಿಗೆ ಅನುಗುಣವಾಗಿ ಭಗವಂತನೇ ಬಂದು ಹೇಳಬೇಕಷ್ಟೆ. ಭಗವಂತನೇ ಫೈನಲ್ ಜ್ಞಾನ, ಆತ್ಮಜ್ಞಾನ ಕೊಡೋದು ಭಗವಂತನೇ. ಅದಕ್ಕೆ
ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಿ. ಗುರು ಸಾಕ್ಷಾತ್ ಪರಬ್ರಹ್ಮ ಅಲ್ಲಿ ಹೊಗಳಿಕೆ ಅಲ್ಲ, ಅದು ಆ ಪರಬ್ರಹ್ಮ ರೂಪಿ ಅಂತ ಯಾರು ತಾನು ಪರಬ್ರಹ್ಮ ರೂಪಿ ಅಂತ ತಿಳ್ಕೊಂಡಿರ್ತಾನೋ ಅವನು ಮಾತ್ರ ಆತ್ಮಜ್ಞಾನ ಕೊಡಲಿಕ್ಕೆ ಸಾಧ್ಯ. ಫೈನಲಿ ಆ ಆತ್ಮಜ್ಞಾನ ಅವನಿಗೆ ಬಂದಿರಬೇಕು. ಅದು ಯಾರು ಹಾಗಿದ್ದ ಅವನು ಅವನ ಅವನಂತಿಲ್ಲ ಅಲ್ಲಿ ಪರಬ್ರಹ್ಮನ ಇರೋದಲ್ಲಿ. ಅದಕ್ಕೆ ಮೋಕ್ಷ ಅದಕ್ಕೆ ಆತ್ಮಜ್ಞಾನಿ ಆದ ಗುರು ಅಂತ ಹೇಳೋದು. ಆತ್ಮಜ್ಞಾನಿ ಅದಕ್ಕೆ ಅದಕ್ಕೆ ಆತ್ಮಜ್ಞಾನವನ್ನು ಕೊಡುವಂಥ ಗುರು ಅಂತ ಹೇಳೋದು, ಗುರು ಬ್ರಹ್ಮ ಅಂತ ಹೇಳೋದು. ಭಗವಂತ ಬೇರೆ ಇರ್ತಾನಂತಿಲ್ವಲ್ಲ, ನಾವೇ ಭಗವಂತ ಅನ್ಕೋತೀವಲ್ಲ, ಹಾಗ ಅನ್ಕೋಬೇಕಲ್ಲ ಅಥವಾ ತಿಳ್ಕೋಬೇಕಲ್ಲ, ಹಾಗಾಗಿ ಭಗವಂತ ಬರಬೇಕು ಅನ್ನೋದೇ ನಾವು ನೋಡಿಲ್ಲ. ನೋಡಿ ಸಿ ಸಮ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಭಗವಂತ ನಿಮ್ಗೆ ಸ್ಪಷ್ಟವಾದ ಜ್ಞಾನ ಇತ್ತ ಇರಲ್ಲ. ನಾನು ಹೆಂಡತಿ, ನಾನು ಗಂಡ, ನಾನು ಅದನ್ನು ಒದ್ದಾಡ್ತಾ ಇರ್ತಾರೆ. ನಿಮ್ಗೆ ಯಾರೋ ಬಂದು ನಿಮ್ಮ ಹೆಂಡತಿ ಹೇಳ್ತಾರೆ, ರೀ ನೀವೇ ನನ್ನ ಭಗವಂತ ಅಂತ ಹೇಳ್ತಾರೆ, ಖುಷಿ ಆಗುತ್ತಿಲ್ಲ ನಿಮಗೆ? ಹಾಂ, ವಾಶ್ ಕೊಡು. ನಿಮ್ಗೆ ಖುಷಿ ಮಾಡಲಿಕ್ಕೆ ನಿಮ್ಮ ಹೆಂಡತಿ ಹೇಳ್ತಾರೆ, ನನ್ನ ಭಗವಂತ ಅಂದ್ರೆ ನೀವು, ನನ್ನ ಪಂಚಪ್ರಾಣ ನೀವು, ನೀವೇ ಭಗವಂತ ಅಂತ ಹೇಳ್ತಾರೆ, ಖುಷಿ ಆಗುತ್ತಿಲ್ಲ ನಿಮಗೆ? ಆ ನಿಮಗೆ ನಮ್ಮ ನಾನು ಭಗವಂತ ಅಂತ ಜ್ಞಾನ ಬರುತ್ತಾ ನಿಮಗೆ? ಅವಾಗ ಬರಲ್ಲ. ನಾನು ಭಗವಂತ ಅಂತ ಜ್ಞಾನ ಬರಬೇಕಾದ್ರೆ ಅದಕ್ಕೆ ಅಥಾರಿಟಿಯಾಗಿ ಹೇಳಬೇಕು. ಆ ಅಥಾರಿಟಿಯಾಗಿ ಹೇಳದಿದ್ದರೆ ನಿಮ್ಗೆ ಜ್ಞಾನ ಬರಲ್ಲ. ನಿಮಗೆ ರೋಗ ಬಂದುಬಿಟ್ಟಿದೆ, ಭವರೋಗ ಅಂತ ಹೇಳ್ತಾರೆ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ನಿಮ್ಗೆ ಹೆಂಡತಿ ಹೇಳ್ತಾರೆ ನಿಮಗೆ ದಿನ, ನೀವೇ ಭಗವಂತ ಅಂತ ಹೇಳ್ತಾರೆ, ಅದು ಭಗವಂತ ಅಂತ ಜ್ಞಾನ ಬರಲ್ಲ. ಓದ್ತಿರ ಶಾಸ್ತ್ರಗಳನ್ನ ತತ್ವಮಸಿ ಅಂತ ಓದ್ತೀರ, ಜ್ಞಾನ ಬರಲ್ಲ. ಆ ಕ್ಲಾರಿಟಿ ಬರಬೇಕಾದ್ರೆ ಆ ಕ್ಲಾರಿಟಿ ಇರೋರು ಅಷ್ಟು ಕ್ಲಾರಿಟಿಯಾಗಿ ಹೇಳಬೇಕು. ಆ ಕ್ಲಾರಿಟಿ ಹೇಳಬೇಕಾದ್ರೆ ಅವನಿಗೆ ಕ್ಲಾರಿಟಿ ಇರಬೇಕು. ಪ್ರಪಂಚದಲ್ಲಿ ಸಾವಿರಾರು ಜನ ಪ್ರವಚನ ಮಾಡ್ತಾರೆ, ಬಟ್ ಅವ್ರು ಹೇಳಿದ್ರೆ ನಿಮಗೆ ಜ್ಞಾನ ಬರಲ್ಲ. ಯಾಕಂದರೆ ಅವ್ರಿಗೆ ಕ್ಲಾರಿಟಿ ಇಲ್ಲ, ಅಥವಾ ನಿಮ್ಗೆ ಅವ್ರ ಗುರು ಆಗಿರಲ್ಲ. ಸೊ ನಿಮಗೆ ಜ್ಞಾನ ಭಗವಂತ ಅಂತ ಜ್ಞಾನ ಬಂತ ನಿಮಗೆ? ಆ ಜ್ಞಾನ ಬರಬೇಕಾದ್ರೆ ಆ ಜ್ಞಾನವನ್ನು ಕೊಡಬೇಕಾದ ಗುರುವಿಗೆ ಅವನೇ ಭಗವಂತನ ಸ್ವರೂಪಿಯಾದ ಗುರು ಬರಬೇಕು. ಅದಕ್ಕೆ ಗುರು ಬ್ರಹ್ಮ ಅಂತ ಹೇಳೋದು. ಗುರು ಬ್ರಹ್ಮ, ಗುರು ಗುರು ವಿಷ್ಣು ಅದೊಂದು ಇದಲ್ಲ, ಅದು ಹೊಗಳಿಕೆ ಅಲ್ಲ, ಅದು ದಟ್ಸ್ ಎ ಫ್ಯಾಕ್ಟ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಹೊಟ್ಟೆ ನೋವಾಯಿತು, ಆಯಿತಾ? ಹೊಟ್ಟೆ ನೋವಿಗೆ ಹೊಟ್ಟೆ ನೋವು ಅಂದ್ಕೊಳ್ಳೆ ನಿಮ್ಮ ಮನೇಲಿ ಏನೋ ಮದ್ದು ಮಾಡ್ಕೊಳ್ತೀರಾ, ಅದು ಏನೋ ಒಂದು ಮುಲಾಮ್ ಮಾಡ್ಕೊಳ್ತೀರಾ, ಏನೋ ತಿಂತೀರಾ, ಹೊಟ್ಟೆ ನೋವು ಗುಣ ಆಗಲ್ಲ. ನಿಮ್ಮ ಫ್ರೆಂಡ್ ಹೇಳ್ತಾರೆ, ಏ ಹೊಟ್ಟೆ ನೋವು ಕಣಯ್ಯ, ನೋಡಪ್ಪ ಇದನ್ನು ಮಾಡು, ಏನದು ಅದು ಏನದು ಅರಿಶಿನ ಮಿಕ್ಸ್ ಮಾಡಿ ಕುಡಿ ಅಂತ ಹೇಳ್ತಾರೆ. ಅದೇ ಎರಡು ದಿವಸ ಟ್ರೈ ಮಾಡ್ತೀರಾ, ಗುಣ ಆಗಲ್ಲ. ಕಡೆಗೆ ಏನು ಮಾಡ್ತೀರಿ, ನೀವು ಮೆಡಿಕಲ್ ಶಾಪಿಗೆ ಹೋಗ್ತೀರಾ, ಹೊಟ್ಟೆ ನೋವು ಕಣಯ್ಯ ಅಂತ ಹೇಳಿದ್ರೆ, ಅಯ್ಯೋ ಹೊಟ್ಟೆ ನೋವಿಗೆ ನಮ್ಮದು 30 ವರ್ಷ ಇದೆ, ನಿಮ್ಗೆ ಯಾವ್ದು ಬೇಕೋ ನೀವು ಕೊಡ್ತಾವನು, ಹೊಟ್ಟೆ ನೋವು ಗುಣ ಆಗುತ್ತಾ? ಕಡೆಗೆ ಡಾಕ್ಟರ್ ತಗೋತೀರಾ, ಡಾಕ್ಟರ್ ಹೊಟ್ಟೆ ನೋವು ಅಂತ ಹೇಳ್ತಾರೆ, ಅವ್ರಿಗೆ ಒಂದ್ಸಲ ಮುಲಾಮ್ ಕೊಡ್ತಾರೆ, ಗುಣ ಆಗಲ್ಲ. ಕಡೆಗೆ ಇನ್ನೊಬ್ಬ ಡಾಕ್ಟರ್ ತಗೋತಾರೆ, ಅವ್ರು ಹೊಟ್ಟೆ ನೋವು, ನಿನಗೆ ಹೊಟ್ಟೆಯಲ್ಲಿ ಅಪೆಂಡಿಸೈಟಿಸ್ ಆಗಿದೆ, ಅದಕ್ಕೆ ಏನು ಮಾಡಬೇಕು, ಕಟ್ ಮಾಡಿ ಕತ್ತರಿಸಿ ತೆಗಿಬೇಕು ಅಂತ ಹೇಳ್ತಾರೆ. ಆಯಿತಾ? ಇದು ಎಲ್ಲರೂ ಔಷಧಿ ಕೊಟ್ಟಿರ್ತಾನೆ. ನೀವು ಮನುಷ್ಯ ಬಡ್ದ ಔಷಧಿ, ನಿಮ್ಮ ಫ್ರೆಂಡ್ ಹೇಳಿದ ಔಷಧಿ, ಮೆಡಿಕಲ್ ಶಾಪಲ್ಲಿ ಕೊಟ್ಟವನು ಔಷಧಿ, ಡಾಕ್ಟರ್ ಕೊಟ್ಟದ ಔಷಧಿ, ಸರ್ಜನ್ ಕೊಟ್ಟದ ಔಷಧಿ, ಇದ್ರಲ್ಲಿ ಯಾವ್ದು ಔಷಧಿ ಉತ್ತಮ? ಆ ರೋಗ ಯಾವುದು, ಅದಕ್ಕೆ ಸರ್ಜರಿ ಏನು ಮಾಡಬೇಕು, ಆ ರೋಗವನ್ನು ಸರ್ಜರಿ ಮಾಡೋದಕ್ಕೆ ಭವರೋಗ ವೈದ್ಯ ಅಂತ ಹೇಳೋದು. ಅದೇ ಬ್ರಹ್ಮ, ಅದೇ ಭಗವಂತ. ಫೈನಲಿ ಬರೋದು ಅವನು ಸದ್ಗುರು. ನಿಮ್ಗೆ ಅಲ್ಲಿ ಆ ಸದ್ಗುರುವನ್ನು ಕಾಣುವಾಗ, ಭವರೋಗ ವೈದ್ಯನ ಕಾಣುವಾಗ ನಿಮ್ಗೆ ಜೀವನದಲ್ಲಿ ಮುಕ್ತಿ ಇಲ್ಲ. ನಾನು ಭಗವಂತ ನಿಮಗೆ ಕ್ಲಾರಿಟಿನೇ ಬರಲ್ಲ, ಬರೀ ಅದು ಕಲ್ಪನೆ ಆಗಿರ್ತದೆ, ಬೇರೆ ಹೇಳಿದಾಗ ಕಲ್ಪನೆಯಲ್ಲಿ ಬದಲಿಸಿರ್ತಾರೆ. ಬಟ್ ಫೈನಲಿ ಓ ಇದು ಸತ್ಯ ಅಂತ ಕ್ಲಾರಿಟಿ ಬರಬೇಕಾದ್ರೆ ಭಗವಂತನೇ ಬಂದು ಕ್ಲಾರಿಟಿ ಬರಬೇಕು, ಬೇರೆ ಯಾರು ಕೊಡೋಕ್ಕಲ್ಲ. ಅವ್ನು ಸರ್ಜನ್ ಹೇಳಿದ ಯಾಕೆ ಹೋಗ್ತೀರ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ, ಅದರಿಂದ ಕೊಡ್ತಾರೆ. ಓಕೆ, ಇದು ಸುಮ್ಮನೆ ನಾನು ಭಗವಂತ ಹೇಳ್ಕೊಡ್ತೀರಿ, ನಿಮ್ಮ ಹೆಂಡತಿ ಮುಂದೆ ಹೇಳ್ಕೊಡ್ತೀರಿ, ಅವ್ರು ಎರಡು ಸಹ ಹೇಳ್ತಾರೆ ನೀವು ನೀವು ದೇವ್ರು ಅಂತ, ನೀವು ಹೇಳ್ಕೊಳ್ಳಿ, ನಾನು ಭಗವಂತ ಅಂತ ಹೇಳ್ಕೊಳ್ಳಿ, ಮುಗೀತು ನಿಮ್ಮ ಕತೆ. ರೀ ನಿಮ್ಮನ್ನು ಭಗವಂತ ಅಂತ ಹೇಳಿಕ್ಕೆ ಯಾರಾದರೂ ಹೇಳ್ತಾರೇನ್ರಿ ಅಪ್ಪ? ಹಾಂ, ಯಾರು ಹೇಳಲ್ಲ. ಆಯಿತಾ? ನಿಮ್ಮ ಹೊಗಳಿಸಿಕ್ಕೆ ಹೇಳ್ಬೋದು, ಏನ ನಿಜವಾಗ್ಲು ನೀವು ಭಗವಂತ ಅಂತ ಯಾರು ಹೇಳಲ್ಲ. ಓನ್ಲಿ ಗುರು ಹೇಳಿಕ್ಕೆ ಸಾಧ್ಯ ಇದೆ, ಯಾಕಂದರೆ ಹೀ ಹ್ಯಾಸ್ ದಟ್ ಕ್ಲಾರಿಟಿ, ಬೇರೆ ಆಗಲ್ಲ. ಭಗವಂತ ಅಂತ ಹೇಳಿದ್ರೆ ಭಯ ಭಯ ಹೊಡ್ಕೊಂಡ್ಬಿಡ್ತಾರೆ, ಅಪರಾಧ ಮಹಾಪರಾಧ ಅಂತ ಹೇಳ್ಬಿಡ್ತಾರೆ. ಕೇಳಿ ನೋಡಿ, ಆಗುತ್ತೆ ಮಹಾಪರಾಧ, ಯಾಕಾಗತ್ತೆ ಅಂದರೆ ಅವರಿಗೆ ಆ ಕಾನ್ಫಿಡೆನ್ಸ್ ಇಲ್ಲ. ನಾನು ಪಾಪಿ ಅನ್ನೋ ಭಾವನೆ ಇದೆ ಯಾರಿಗೆ, ನಾನು ನಾನು ಶುದ್ಧ ತತ್ವ ಅಂತ ಧೈರ್ಯ ಇರುತ್ತೆ ಅವನೇ ಶಿವಸ್ವರೂಪಿ, ಅವನಿಗೆ ಮಾತ್ರ ಹೇಳೋಕ್ಕಾಗುತ್ತೆ, ಇಲ್ಲಿಗೆ ಆಗಲ್ಲ, ನಾಳೆ ಹೊರಡಲ್ಲ. ಓಕೆ, ಸೊ ಈ ಸ ಕರ್ಮದ ಬಂಧನ ಗೊತ್ತಾಯ್ತಾ? ಇದನ್ನು ಹೊರಗೆ ಬರೋದು ಹೇಗೆ? ಕರ್ಮ ಬಂಧನ ಹೊರಬರಲಿಕ್ಕೆ ಜ್ಞಾನವೇ ದಾರಿ. ಆಯಿತಾ? ಅದಕ್ಕೆ ನೀವು ಕರ್ಮ ಅಂದರೆ ಏನು ಅರ್ಥ ಅರ್ಥ ಮಾಡಬೇಕು. ಜ್ಞಾನ ಅಂದರೆ ಇದು ನೋಡಿ, ಕರ್ಮಬಂಧನ ಇದನ್ನು ಇನ್ನೊಂದು ಎಕ್ಸಾಂಪಲ್ ಮುಂಚೆ ಹೇಳ್ತಾರೆ. ಮುಂಚಿನ ಕಾಲದಲ್ಲಿ ಬತ್ತಳಿಕೆಯಲ್ಲಿ ಬಿಲ್ಲುಗಳಿದೆ, ಬಾಣ ಇದೆ. ಆಯಿತಾ? ಇವನು ಬಾಣ ಬಿಡ್ತಾ ಇದ್ದಾನೆ, ಬಿಟ್ಟ ಬಾಣ ಪ್ರಾರಬ್ಧ ಕರ್ಮ, ಅದು ಹೋಗಿ ಆಯ್ತು, ಅದು ನಿಮಗೆ ಈ ಶರೀರ ಬಂದಾಯಿತು. ಪ್ರಾರಬ್ಧ ಕರ್ಮ ಏನು ಮಾಡಿದ್ರು ಹೋಗಲ್ಲ. ಈಗ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಇತ್ತು,
ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಇತ್ತು, ಅದು ನೀವು ಅವ್ರಿಗೆ ಜ್ಞಾನ ಬಂತು ಅಂತ ಕ್ಯಾನ್ಸರ್ ಹೋಗೋದಿಲ್ಲ, ಅದು ಬಂದಾಗಿದೆ ಬೀಜ ಬಿಡ್ದು, ಇಟ್ಸ್ ಆಲ್ರೆಡಿ ಸ್ಪ್ರೌಟೆಡ್ ಬಾಡಿಗೆ. ಆದರೆ ಮುಂದೆ ಕರ್ಮ ಇಲ್ಲ ಅವ್ರಿಗೆ, ಮುಂದೆ ಜನ್ಮ ಇಲ್ಲ, ಬೇರೆ ಸಂಚಿತ ಕರ್ಮ ಆಗಾಮಿ ಕರ್ಮ ಎಲ್ಲ ಕ್ಲೋಸ್, ಇದು ಕ್ಲೋಸ್. ಅದು ಜ್ಞಾನ ಬಂದ ಮೇಲೆ ಇವ್ರ ಇಲ್ಲಿ ಇದರಲ್ಲಿ ಬ್ಯಾಸ್ಕೆಟಲ್ಲಿ ಹಿಂದ್ಗಡೆ ಬಾಣ ಇರ್ತಾರೆ, ಅದನ್ನು ಯೂಸ್ ಮಾಡಲ್ಲ ಅವ್ರು, ಸ್ಟಾಪ್ ಆಯಿತು. ಕಡೆಗೆ ಈಗ ಬಿಡ್ತಾ ಇರೋ ಬಾಣ ಇದೆಯಲ್ಲ ಅದನ್ನು ಸರಿಯಾಗಿ ಬಿಡ್ತಾನೆ, ಕರ್ಮ ಮಾಡೋದು ಈಗೇನು ಮಾಡೋ ಕರ್ಮಗಳು ಫಲ ಇಲ್ಲದ ಕರ್ಮಗಳನ್ನು ಮಾಡ್ತಾನೆ. ಆಯಿತಾ, ಕರ್ಮ ಮಾಡ್ಬೋದು ಫಲ ಇಲ್ಲದೆ, ಫಲ ಬಾರದಾಗಿ ಮಾಡ್ಕೋಬೋದು. ಆ ಫಲ ಬಾರದಾಗಿ ಮಾಡೋ ಕರ್ಮಗಳಿಗೆ ಕರ್ಮಯೋಗ ಅಂತ ಹೇಳೋದು. ಕರ್ಮವನ್ನು ನಿಮಗೆ ಫಲ ಬಾರದ ಹಾಗೆ ಮಾಡ್ಕೋಬೇಕು, ಅದಕ್ಕೆ ಕರ್ಮಯೋಗ ಅಂತ ಹೇಳೋದು. ಸೊ ನಿಮ್ಮ ಜೀವನವನ್ನು ಕರ್ಮಯೋಗ ಮಾಡ್ತಿದ್ರು, ಕರ್ಮ ರೋಗ ಮಾಡ್ಕೊಳ್ತಿದ್ರು? ಸ್ವಲ್ಪ ಕನ್ಫ್ಯೂಸ್ ಕೆಲಸ ಮಾಡ್ತಿದ್ರು, ಫಲ ಅಲ್ಲ, ಫಲ ಅಂದ್ರೆ ಮನಸ್ಸಿನ ಮೇಲೆ ಎಫೆಕ್ಟ್ ಆಗಬಾರ್ದು. ಕೆಲಸ ಮಾಡೋ ಕೆಲಸ ಯಾರು ಉಪಯೋಗ ಆಗ್ಲೇಬೇಕು ಅಲ್ಲಲ್ಲ, ಮಾಡುವ ಕೆಲಸ ಗುರಿ ಇಟ್ಟುಕೊಂಡು ಮಾಡಬೇಕು. ನಾನು ಗದ್ದೆಯಲ್ಲಿ ಬೆಳೆದ್ರೆ ಒಳ್ಳೆ ಒಳ್ಳೆ ಫಲ ಬೆಳಬೇಕು ಅಂತ ಭಾವನೆಯಿಂದ ಮಾಡಬೇಕು. ಆದರೆ ಫಲ ಒಳ್ಳೆಯದು ಅಥವಾ ಕೆಟ್ಟದ್ದು ಬಂದರೆ ನನ್ನ ಮೇಲೆ ಪರಿಣಾಮ ಆಗಬಾರ್ದು, ಅದಕ್ಕೆ ಫಲ ಅಂತ ಹೇಳಿ ರಿಸಲ್ಟ್. ಸೊ ಕರ್ಮ ಬಂಧನದಿಂದ ಹೊರಬರಬೇಕಾದ್ರೆ ಕರ್ಮಯೋಗದಿಂದ ಮಾಡಬೇಕು. ಕರ್ಮಯೋಗ ನೀವು ಎಲ್ಲಿ ಮಾಡಲ್ಲ ಅಲ್ಲಿ ಕರ್ಮರೋಗ ಸಿಗುತ್ತೆ, ಈ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ, ಹೊರಗಡೆ ಬರೋಕ್ಕಾಗಲ್ಲ. ಇದೇ ಒಳ್ಳೆಯದಂದ್ರೆ ಏನೂ ಪ್ರಶ್ನೆ ಇಲ್ಲ, ಆದರೆ ಇದನ್ನು ಹೊರಗೆ ಬರಬೇಕಾದ್ರೆ ನೋಡಿ, ಇದೊಂದು ವಿಶೇಷ ನೋಡಿ, ಒನ್ ಬ್ಯೂಟಿ ಆಫ್ ಕರ್ಮ, ಥಿಯರಿ ಆಫ್ ಕರ್ಮ. ನಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಬೇರೆ ಬೇರೆ ಧರ್ಮಗಳು ಹುಟ್ಕೊಂಡ್ಬಂದವೆ, ಹಿಂದೂ ಧರ್ಮ, ಸಿಖ್, ಜೈನಿಸಂ, ಬುದ್ಧಿಸಂ, ಆಯಿತಾ, ಮತ್ತು ಅವರು ಸಬ್ ಯಾವುದೋ ಇರ್ತವೆ. ಈ ಎಲ್ಲ ಧರ್ಮಗಳಲ್ಲಿ ಭಗವಂತ ಅನ್ನೋದ್ರ ಬಗ್ಗೆ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ದರ್ ಇಸ್ ನೋ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್. ಬಟ್ ಐದು ಧರ್ಮಗಳಲ್ಲಿ ಕರ್ಮ ಅನ್ನೋದ್ರ ಬಗ್ಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕರ್ಮ ಅಂದರೆ ಇದೆ ಅಂತ ಎಲ್ಲರೂ ಒಪ್ಕೊಳ್ತಾರೆ. ದಿ ಕರ್ಮ ಇಸ್ ದ ಬೇಸಿಕ್ಸ್ ಆಫ್ ಹಿಂದೂ ಇಂಡಿಯನ್ ಧರ್ಮ ಧಾರ್ಮಿಕ ಸಿಸ್ಟಮ್. ಓಕೆ, ಬುದ್ಧಿಸ್ಟ್ ಮತ್ತು ಹಿಂದೂಗಳು ಭಗವಂತನ ಬಗ್ಗೆ ಅಗ್ರಿಮೆಂಟ್ ಇಲ್ಲ. ಬುದ್ಧಿಸ್ಟ್ ಭಗವಂತ ಇಲ್ಲ ಅಂತ ಹೇಳ್ತಾರೆ, ಹಿಂದೂಗಳು ಭಗವಂತ ಇದ ಅಂತ ಹೇಳ್ತಾರೆ. ಆದರೆ ಬುದ್ಧಿಸ್ಟ್ ಕರ್ಮ ಇದೆ ಅಂತ ಹೇಳ್ತಾರೆ, ಹಿಂದೂ ಕರ್ಮ ಇದೆ ಅಂತಾರೆ. ಕರ್ಮದ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬುದ್ಧಿಸಮ್ಮು, ಸಿಕ್ಕಿಸಮ್ಮು, ಜೈನಿಸಮ್ಮು, ಹಿಂದೂಯಿಸಮ್ಮು, ಹಿಂದೂಯಿಸಮ್ನ ಬೇರೆ ಬೇರೆ ವೆರೈಟಿ, ಶೈವಿಸಮ್ಮು, ವೈಷ್ಣವಿಸಮ್ಮು, ಯಾವುದರಲ್ಲೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲೂ ಇಲ್ಲ. ಇಟ್ ಈಸ್ ದ ಫೌಂಡೇಶನ್ ಆಫ್ ಲೈಫ್. ಅರ್ಥ ಆಗ್ತೀಯಾ? ಸೊ ಕರ್ಮ ಅಂತ ಹೇಳಿದ್ರೆ ಏನಂದರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ, ನಾನು ಏನು ಮಾಡಿದ್ದೇನೆ ಅದು ನನಗೆ ಬರ್ತದೆ ಅಂತ. ಆಯಿತಾ, ಅದು ನಿಮಗೆ ಅರಿವಿದೆಯಾ? ಆರ್ ಯು ಅವೇರ್ ಆಫ್ ದ್ಯಾಟ್? ನಿಮಗೇನೋ ಆಯಿತು, ಕಷ್ಟ ಬಂತು, ಭಗವಂತ ನನಗೆ ಯಾಕೆ ಕಷ್ಟ ಕೊಟ್ಟಿ, ಇದು ನನಗೆ ಯಾಕಾಯಿತು ಹಾಂ ಅಂತ ಹೇಳ್ತೀರಾ? ಹೇಳಲ್ವಾ? ಹೇಳಿದ್ರಾ? ಹೇಳ್ತೀರಾ? ಕರ್ಮಫಲ ಅಂತ ಹೇಳಿದರೆ ನಿಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ ಅದು ಹಾಗೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಈ ಕ್ಷಣದಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತೆ. ಅದಕ್ಕೆ ಡೆಸ್ಟಿನಿ ಅಂತ ಹೇಳೋದು. ಡೆಸ್ಟಿನಿ ಭಗವಂತ ಮಾಡಿದಲ್ಲ, ಡೆಸ್ಟಿನಿ ನೀವು ಮಾಡಿದ್ದು. ನೀವು ಏನು ಮಾಡಿದ್ರೆ ಅದು ಫಲ ಬರ್ತದೆ, ಯಾವ ಜನ್ಮದಲ್ಲಿ ಗೊತ್ತಿಲ್ಲ. ಓಕೆ, ನನಗೆ ದುಡ್ಡು ಲಾಸ್ ಆಯಿತು, ದುಡ್ಡು ಲಾಸ್ ಆಗಬೇಕಾದ್ರೆ ನೀವು ಬೇರೆ ಯಾರಿಗೆ ಲಾಸ್ ಮಾಡಿರ್ತೀರ. ನಾನು ಈ ಜನ್ಮ ಭಾಳ ಒಳ್ಳೆ ಸಾಚಾ ಮನುಷ್ಯ, ಅರೆ ನಿಮ್ಗೆ ಎಷ್ಟು ಜನ್ಮ ನೆನಪಿದೆ? ಅರ್ಥ ಆಗ್ತೀಯಾ? ಅದರ ಅರ್ಥ ಕರ್ಮ ಅಂದರೆ ನನ್ನ ಜೀವನಕ್ಕೆ ನಾನು ಜವಾಬ್ದಾರಿ. ನನ್ನ ಜೀವನದಲ್ಲಿ ಒಳ್ಳೇದಾಗ್ತಾಯಿದ್ರು ಕೆಟ್ಟದಾಗ್ತಾಯಿದ್ರು ನಾನು ಮಾಡಿದ ಕರ್ಮ ನನಗೆ ಬರ್ತಾ ಇದೆ, ಇದಕ್ಕೆ ಯಾರು ಕಾರಣರಲ್ಲ. ಅಲ್ಲ ರೀ, ನನ್ನ ಜೀವನದಲ್ಲಿ ಎಷ್ಟು ದುಃಖ ಗೊತ್ತಾ? ಯಾಕೆ ನೋಡಿ, ಇವ್ರನ್ನ ಮದುವೆ ಆಗಿದ್ದು ನಾನು. ಹಾಂ, ನನ್ನ ಜೀವನದಲ್ಲಿ ದುಃಖ ಯಾಕೆ ಕೊಡ್ತಾ ಗೊತ್ತು? ಬಾಸು ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ ನನಗೆ? ಯಾರೂ ಮೋಸ ಮಾಡಬೇಡಿ. ನಿಮಗೆ ನೀವು ಬೇರೆಯವ್ರಿಗೆ ಏನು ಕೊಟ್ಟಿರ್ತೀರ ಅದು ನಿಮಗೆ ಬರ್ತದೆ. ಸೊ ಹಾಗಾಗ್ಬಿಟ್ಟು ನೀವು ಯಾರನ್ನು ದೂರವಾಗಿಲ್ಲ, ಭಗವಂತನ ಕೂಡ ದೂರವಾಗಿಲ್ಲ, ಭಗವಂತ ನನಗೆ ಯಾಕೆ ಕಷ್ಟ ಕೊಡಿದ್ರು ದೂರವಾಗಿಲ್ಲ. ಸೊ ನಿಮಗೆ ನಿಮ್ಮ ಬರ್ತಾ ಇರೋ ಕರ್ಮಗಳನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು.
ಕಷ್ಟ ಆಗಲಿ ಸುಖ ಆಗಲಿ, ಅಕ್ಸೆಪ್ಟ್ ಇಟ್. ನೀವು ನಾರ್ಮಲಿ ಅಕ್ಸೆಪ್ಟ್ ಮಾಡಲ್ಲ, ಎಕ್ಸೆಪ್ಟ್ ಮಾಡಿದೆ ಯಾವುದನ್ನು, ಲಾಭ ಆದರೆ ಏನು ಖುಷಿ, ಒಳಗೆ ಬಂದ್ಬಿಟ್ಟು ಟಕ್ಕಂದು ಇಟ್ಬಿಡ್ತ. ನಷ್ಟ ಆಗ್ಬಿಟ್ರೆ ಏನು ಹಾರಾಟ, ಏನು ಹೋರಾಟ. ಯು ರೆಸಿಸ್ಟ್ ಲೈಫ್. ಹೌದಾ? ಸೊ ಕರ್ಮ ಅಂದರೆ, ಕರ್ಮದ ನಿಯಮ ಅಂದರೆ ಏನಂದರೆ, ಜಸ್ಟ್ ಎಕ್ಸೆಪ್ಟ್ ಲೈಫ್. ನಿಮ್ಮ ಜೀವನದಲ್ಲಿ ಏನು ಬರುತ್ತೆ ಸ್ವೀಕಾರ ಮಾಡಿ, ಕಷ್ಟ ಬಂದರೆ ಸ್ವೀಕಾರ ಮಾಡಿ, ಸುಖ ಬಂದರೆ ಸ್ವೀಕಾರ ಮಾಡಿ, ಮತ್ತೇನು ಬೇಕೋ ಮಾಡ್ಕೊಳ್ಳಿ. ಆದರೆ ಅದ್ರ ಬಗ್ಗೆ ದುಃಖ ಪಡೋಕ್ಕೆ ಹೋಗ್ಬಿಡಿ, ಸಂತೋಷ ಪಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಎಕ್ಸೆಪ್ಟ್ ಲೈಫ್ ಆ್ಯಸ್ ಎ ನಾರ್ಮಲ್ ಹ್ಯಾಪನಿಂಗ್, ದೆನ್ ಯು ಕ್ಯಾನ್ ಬಿ ಫ್ರೀ ಫ್ರಮ್ ಲೈಫ್. ಈಗ ನಿಮ್ಗೆ ತುಂಬ ಒಳ್ಳೇದಾಯಿತು, ಲಾಭ ಬಂತು, ನೀವು ಖುಷಿ ಪಡಬೇಕು, ದುಃಖ ಪಡಬೇಕು, ನಾರ್ಮಲಿ ಖುಷಿ ಪಡಬೇಕು. ಹೌದಾ? ನಿಮಗೆ ಅರ್ಥ ಆಗಿಲ್ಲ ಅದು ಒಳ್ಳೇದಾಯ್ತು ಅಂತ. ಒಳ್ಳೇದಾಯ್ತು ಅಂದರೆ ನಿಮ್ಮಲ್ಲಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆಯಲ್ಲ, ಅದು ಡೆಪಾಸಿಟ್ ಖರ್ಚಾಯಿತು, ಒಳ್ಳೆ ಡೆಪಾಸಿಟ್. ಆಯಿತಾ? ನಿಮ್ಗೆ ಕೆಟ್ಟದಾಯಿತು, ನಿಮ್ಮ ಲೋನ್ ಕಡಿಮೆ ಆಯಿತು. ಸೊ ನೀವು ಕೆಟ್ಟದಾದ ಖುಷಿ ಪಡಬೇಕು, ಒಳ್ಳೇದಾದ ಖುಷಿ ಪಡಬೇಕು? ನೀವು ಮಾಡದೆ ಉಲ್ಟ, ನೀವು ನೋಡೋದು ಜೀವನದಲ್ಲಿ ಉಲ್ಟ ನೋಡ್ತೀರಾ. ನಿಮ್ಮಲ್ಲಿ ಈಗ ನಿಮ್ಗೇನೋ ಭಾಳ ಲಾಸ್ ಆಗ್ಬಿಡ್ತು. ಲಾಸ್ ಆಗಿಬಿಟ್ಟಾಗ ನೀವು ದುಃಖ ಪಡಬೇಕೋ ಖುಷಿ ಪಡಬೇಕೋ? ನೀವು ಖುಷಿ ಪಡಬೇಕು, ಯಾಕಂದ್ರೆ ನಿಮ್ಮ ಕೆಟ್ಟ ಕರ್ಮಗಳು ಹೋದು. ಲಾಭ ಆದಾಗ ಒಳ್ಳೆ ಕರ್ಮ ಖರ್ಚಾಯಿತು, ಡೆಪಾಸಿಟ್ ಹೋಯ್ತು. ಅದು ನೀವು ಮಾಡೋದೇನು ಲೈಫಲ್ಲಿ? ಕಡೆಗೆ ನಿಮಗೆ ವರ್ಷ ಒಂದು ಜೀವನದಲ್ಲಿ ಮೂರು ಸಲ ಶನಿ ಕಾಟ ಬರ್ತದೆ. ಹೌದಾ? 7.5 ಶನಿ, ರೈಟ್? ಅದಕ್ಕೆ ಸ್ಪೆಷಲ್ ಪೂಜೆ ಮಾಡ್ತೀರಲ್ಲೋ. ಹಾಂ, ಹೌದಲ್ಲ? 7.5 ಶನಿ ಬಂದ ಕೂಡ ವಿಶೇಷ ಪೂಜೆ. ಯಾಕೆ? ಶನಿ ಕಾಟ ಕೊಡ್ತಾನೆ ಅಂತ. ನಿಮಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಶನಿ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದ ಅನ್ನೋದು ಗೊತ್ತಿಲ್ಲ. ನಿಮ್ಮ ಜನ್ಮಾಂತರ ಮಾಡಿದ್ರೆ ಕೆಟ್ಟ ಕರ್ಮ ಮಾಡಿದ್ರೆ ಅದೆಲ್ಲ ಒಂದು 7.5 ವರ್ಷದಲ್ಲಿ ಕರೆಸಿಬಿಡ್ತಾನೆ. ನೀವು ಆಗ ಪೂಜೆ ಮಾಡಬೇಕು, ನಮಸ್ಕಾರ ಮಾಡಿ, ಒಳ್ಳೇದಾಯ್ತಪ್ಪ ಬಾ ಅಂತ ಕರಿಬೇಕು. ನಮ್ಮ ಜೀವನ ಉಲ್ಟಾ ನೋಡಿದೆ. ಆಯ್ತಾ? ಜೀವನ ಒಳ್ಳೇದಲ್ಲ ಕೆಟ್ಟದಲ್ಲ, ಜಸ್ಟ್ ಅಕ್ಸೆಪ್ಟ್ ಲೈಫ್. ನಾನು ಮಾಡಿದ್ದು ನನಗೆ ಬಂತು, ನೆಕ್ಸ್ಟ್ ಕ್ವಶನ್ ಈಗೇನು ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಷ್ಟೇ. ನೆವರ್ ವರಿ ಆರ್ ನೆವರ್ ಬಿ ಎಲೇಟೆಡ್, ಜಸ್ಟ್ ಎಕ್ಸೆಪ್ಟ್ ಲೈಫ್, ಇಕ್ವಾನಿಮಿಟಿ. ಆಯಿತಾ? ಇದನ್ನು ನಿಮ್ಗೆ ಅರ್ಥ ಆಗಲಿ ಅಂತ ಯುಗಾದಿ ಅಂತ ಹಬ್ಬ ಇಟ್ಟರು. ಏನದು? ಬೇವು ಬೆಲ್ಲ ಎರಡೂ ತಿನ್ನಿ ಅಂತ. ಅಂದರೆ ಸ್ಥಿರಪ್ರದಾಗಿ ಜೀವನದಲ್ಲಿ ಕಷ್ಟ ಸುಖ ಬಂದರೆ ಸ್ವೀಕಾರ ಮಾಡಿ ಅಂತ. ಬರೀ ಬಟ್ಟೆ ಹಾಕ್ಕೊಂಡದ ಕಷ್ಟ ಸುಖಗಳನ್ನು ಸ್ವೀಕಾರ ಮಾಡಲಿಕ್ಕೆ ಕಲಿತರು? ಆ ಒಂದು ಯುಗಾದಿ ಹಬ್ಬದಲ್ಲಿ ಎಷ್ಟೊಂದು ಆಧ್ಯಾತ್ಮ ಚಿಂತನೆ ಇದೆ, ಅದು ಬೇರೆ ಪ್ರಶ್ನೆ. ಓಕೆ, ಅರ್ಥ ಆಯ್ತಾ? ಸೊ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ, ಅದು ನನ್ನದೇ ಅಂತ, ನಾನೇ ಮಾಡಿದ್ದು ನನಗೆ ಬರ್ತಾ ಇದೆ ಅಂತ ಭಾವನೆಯಿಂದ ಸ್ವೀಕಾರ ಮಾಡಬೇಕು. ಅದು ಯಾರಿಗೂ ಬ್ಲೇಮ್ ಮಾಡೋಕತ್ತಿಲ್ಲ, ಯಾರಿಗೂ ದುಃಖ ಪಡೋಕತ್ತಿಲ್ಲ, ಅವಾಗ ಜವಾಬ್ದಾರಿ ತಗೊಳ್ತೀವಿ ಜೀವನದಲ್ಲಿ. ಮೊದಲನೇದು ಎಕ್ಸೆಪ್ಟೆನ್ಸ್ ಆಫ್ ಲೈಫ್ ಆ್ಯಸ್ ಇಟ್ ಈಸ್. ಪೇಯ್ನ್ ಇಸ್ ದೇರ್, ಪೇಯ್ನ್ ಇಸ್ ದೇರ್. ಜಾಯ್ ಇಸ್ ದೇರ್, ಜಾಯ್ ಇಸ್ ದೇರ್. ಬಟ್ ನಥಿಂಗ್ ಟು ಬಿ ಎಲೇಟೆಡ್, ನಾಟ್ ಟು ಬಿ ಡಿಪ್ರೆಸ್ಡ್. ಇಕ್ವಾನಿಮಿಟಿ. ದೆನ್ ಕರ್ಮಯೋಗಕ್ಕೆ ಹೋಗಬೇಕು, ಎಕ್ಸೆಪ್ಟೆನ್ಸ್ ಇಂದ ಕರ್ಮಯೋಗಕ್ಕೆ ಹೋಗಬೇಕು. ಕರ್ಮಯೋಗ ಅಂದ್ರೇನು? ನಾನು ಏನೇನು ಕೆಲಸ ಮಾಡ್ತಿರೋ ಫಲಗಳು, ಫಲ ಬೇಕಂದ್ರೆ ಕೆಲಸ ಮಾಡೋದು, ಆದರೆ ಒಳ್ಳೆಯ ಫಲ ಬರಲಿ ಕೆಟ್ಟ ಫಲ ಬರಲಿ ಅದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಲಿ ಕಲಿಬೇಕು. ಮಾಡ್ತೀರಾ? ಮಾಡ್ತಾ ಇದ್ದೀರಾ? ಹಾಂ. ಒಳ್ಳೆಯ ಫಲ ಬಂದರೆ ಭಾಳ ಖುಷಿ, ಕೆಟ್ಟ ಫಲ ಬಂದರೆ ಅಪ್ಪ ಭಗವಂತ ನನಗೆ ಯಾಕೆ ಹೀಗೆ ಮಾಡಿಬಿಟ್ಟಿಯಪ್ಪ ಅಂತ. ಹಾಂ, ಮಾಡ್ತೀರಾ ಹಾಗೆ? ಸೊ ಕರ್ಮಯೋಗ ಅಂದರೆ ಒಳ್ಳೆಯ ಫಲ ಇರಲಿ ಕೆಟ್ಟ ಫಲ ಇರಲಿ ಅದು ಭಗವಂತನ ಪ್ರಸಾದ ಅಂತ. ಅದು ಯಾಕೆ ಭಗವಂತನ ಪ್ರಸಾದ ಆಗಬೇಕು? ಯಾಕಾಗಬೇಕು? ಕೃಷ್ಣ ಅರ್ಜುನ ಹೇಳ್ತಾನೆ, ಕರ್ಮಣ್ಯೇ ವಾಧಿಕಾರಾಸ್ತಿ ಮಾ ಫಲೇಶು ಕದಾಚನ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಗೊತ್ತಾ? ನಿನಗೆ ಫುಲ್ ಅಧಿಕಾರ ಕೊಟ್ಟಿದ್ದಾರೆ ನಿನ್ನ ಕೆಲಸನ ಚೆನ್ನಾಗಿ ಮಾಡಲಿಕ್ಕೆ. ಆಯ್ತಾ? ಆದರೆ ಆ ಫಲ ಏನು ಬರುತ್ತೆ ಅಂತ ಹೇಳೋಕ್ಕೆ ನಿನ್ನ ಕೈಯಲ್ಲಿ ಅಧಿಕಾರ ಇಲ್ಲ. ಉದಾಹರಣೆ